नमस्कार वीक्षक अनुभव मंथन कार्यक्रम के आत्मीय स्वागत ना नागेश सोसले इंदु पत्रिका दिनाचरण शुभ दिन वैद्यकीय दिनाचरण कूड़ा हाउ तमेलू कूड़ा पत्रिका दिनाचरण वैद्यर दिन संभ्रम सड़गर हार्दिक ऋण शुभाशय इंदु नम्मोंदिगे चामराजनगर गौरवान्वित जिलाधिकारी डॉक्टर एम आर रविरवरु मुख्य अतिथियागी उपस्थितरिद्दारे पत्रिका रंगदल्लि अपारवादंतह अनुभववन्न होंदिरुवंतह अवरन्न पत्रिका दिनाचरणेय ई शुभ संदर्भदल्लि अवर अनुभवद विचारधारेगळन्न चर्चे माडलिद्देवे जोतेगे ओब्बरु प्रमुखवाद साहित्यियागी अत्युत्तम आडळितगाररागी वाग्मियागी उपन्यासकरागी विविध ಜಿಲ್ಲೆಗಳಲ್ಲಿ ರಾಜ್ಯದಾದ್ಯಂತ ದಕ್ಷತೆಯಿಂದ ಆಡಳಿತ ಸೇವೆಯನ್ನು ಮಾಡುವುದರ ಮೂಲಕ ರಾಜ್ಯದಾದ್ಯಂತ ಜನರ ಮನಸ್ಸಿನಲ್ಲಿ ಸದಾ ಹಸಿರಾಗಿರುವಂತ ಹಸಿರು ಜಿಲ್ಲಾಧಿಕಾರಿಗಳು ನಮ್ಮೊಂದಿಗೆ ಇದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸೋಣ ನಮಸ್ಕಾರ ಸರ್ ನಮಸ್ಕಾರ ಪತ್ರಿಕಾ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಪತ್ರಿಕೆ ಅಂದ ತಕ್ಷಣ ಮಾಧ್ಯಮ ಅಂದ ತಕ್ಷಣ ನಿಮ್ಮ ಅನುಭವದ ಮೂಸೆಯಲ್ಲಿ ಮೂಡಿ ಬರಬಹುದಾದಂತ ಮೊಟ್ಟ ಮೊದಲ ಮಾತು ಅಲ್ಲ ಮೊದಲಿಗೆ ಆಗಲೇ ಹೇಳಿದಾಗೆ ನಿಮ್ಮ ಈ ಕಾರ್ಯಕ್ರಮದ ಹೆಸರು ಕೇಳಿ ನನಗೆ ಖುಷಿ ಆಯ್ತು ಅನುಭವ ಮಂಥನ ಅಂತ ಇಟ್ಟಿದ್ದೀರಿ ನಿಜಕ್ಕೂ ಬಹಳ ಅತ್ಯಂತ ಸಮಯೋಚಿತವಾಗಿರತಕ್ಕಂತ ಮತ್ತು ಅರ್ಥಪೂರ್ಣವಾದಂತ ಒಂದು ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ ಇವತ್ತು ಎರಡು ವಿಶೇಷ ಕಾರಣಕ್ಕಾಗಿ ಇವತ್ತು ದಿನವನ್ನು ಆಚರಿಸ್ತಾ ಇದ್ದೀವಿ ಒಂದು ಪತ್ರಕರ್ತರ ಒಂದು ಪತ್ರಿಕಾ ದಿನಾಚರಣೆ ಮತ್ತೊಂದು ವೈದ್ಯರ ದಿನಾಚರಣೆ ಈ ಎರಡು ದಿನಾಚರಣೆಯ ಅಂಗವಾಗಿ ಎಲ್ಲಾ ಪತ್ರಿಕಾ ಸ್ನೇಹಿತರನ್ನ ಮಾಧ್ಯಮದವರನ್ನ ಹಾಗೂ ವೈದ್ಯಕೀಯ ಲೋಕದ ಪ್ರತಿಯೊಬ್ಬ ಸನ್ಮಿತ್ರರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸುತ್ತೇನೆ ತವಾಗಲೇ ಹೇಳಿದ್ರೆ ಪತ್ರಿಕೆ ಅಂತಂದಾಗ ನಮಗೂ ಮತ್ತು ಪತ್ರಿಕೆಗೂ ಬಹಳ ದೊಡ್ಡ ನಂಟಿದೆ ಯಾಕೆಂದ್ರೆ ನನ್ನ ಜೀವನ ವೃತ್ತಿ ಪ್ರಾರಂಭ ಆಗಿದೆ ಪತ್ರಿಕೋದ್ಯಮದ ಮೂಲಕ ಈಗ ನಾನು ಪತ್ರಿಕೋದ್ಯಮ ಬಿಟ್ಟು 28 ವರ್ಷ ಆಗಿದೆ 1992 ರಲ್ಲಿ ನಾನು ಪತ್ರಿಕೋದ್ಯಮ ಬಿಟ್ಟೆ ಆದರೆ ಒಂದು 4-5 ವರ್ಷಗಳ ಏನು ನನ್ನ ಕೃಷಿ ಪತ್ರಿಕೋದ್ಯಮದಲ್ಲಿ ಇತ್ತು ಕನ್ನಡ ಪತ್ರಿಕೋದ್ಯಮದಲ್ಲಿ ನಿಜಕ್ಕೂ ಅದು ನನಗೆ ನನ್ನ ಆಶಯಗಳು ಮತ್ತು ನನ್ನ ಆಲೋಚನೆಗಳು ಮತ್ತು ನನ್ನ ಕನಸುಗಳಿಗೆ ಅತ್ಯಂತ ಬಿಗಿಯಾದಂತ ಒಂದು ಫೌಂಡೇಶನ್ ಹಾಕೊಂಡಿರುವಂತ ಒಂದು ವೃತ್ತಿ ಆವತ್ತಿನ ವೃತ್ತಿಗೂ ಇವತ್ತಿನ ವೃತ್ತಿಗೂ ಸಾಕಷ್ಟು ಬದಲಾವಣೆ ಆಗೋಗಿದೆ ಇವತ್ತು ಮಾಧ್ಯಮಗಳು ಜಾಸ್ತಿ ಇದೆ ನಾವೆಲ್ಲ ಸೇರ್ಕೊಂಡು ಮಾಧ್ಯಮ ಅಂತ ಹೇಳ್ತೀವಿ
ಹಿಂದೆ ಮಾಡಿದಾಗ ಪತ್ರಿಕೆ ಒಂದೇ ಗಮನದಲ್ಲಿ ಇಟ್ಕೊಂಡು ಪತ್ರಿಕಾ ದಿನಾಚರಣೆ ಅಂತ ಹೇಳಿದರು. ಬಟ್ ಇವತ್ತಿಗೂ ನಾನು ಅಂತೀನಿ, ನನ್ನ ಕನ್ನಡ ಬಹಳಷ್ಟು ಚೆನ್ನಾಗಿ ಆಗಿರಬೇಕಾದ್ರೆ ಮತ್ತು ನಾನು ಸಮಾಜವನ್ನು ಅತ್ಯಂತ ಹತ್ತಿರದಿಂದ ಅರ್ಥ ಮಾಡಿಕೊಂಡು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯವಾಗಿದ್ದರೆ ಅದು ನನಗೆ ಪತ್ರಿಕೋದ್ಯಮ ನೀಡಿದಂಥ ಅನುಭವ ಮತ್ತು ಪತ್ರಿಕೋದ್ಯಮ ನನಗೆ ಕಲಿಸಿಕೊಟ್ಟಂಥ ಧೈರ್ಯ. ಯಾಕೆಂದರೆ ಪತ್ರಿಕೋದ್ಯಮ ನಮಗೆ ಯಾವುದೇ ರೀತಿಯಾದಂಥ ಪ್ರತಿಫಲಾಕ್ಷೆ ಇಲ್ಲದೆ ಸಮಾಜಕ್ಕಾಗಿ ದುಡಿಯುವಂಥ ಮನಸ್ಥಿತಿಯನ್ನು ನಮ್ಮಲ್ಲಿ ಬೆಳೆಸಿಕೊಡ್ತದೆ. ಧೈರ್ಯ ಧೈರ್ಯ ಹೇಗೆ ಮುನ್ನಡೆಯೋದಕ್ಕೆ ಅವಕಾಶ ಆಗಿದೆ ಅನ್ನುವಂಥದ್ದು ಇವತ್ತಿನ ಪತ್ರಿಕರ್ತನಿಗೆ ಅಲ್ಲ ನೋಡಿ, ಪತ್ರಿಕರ್ತನಾದ ಮೇಲೆ ಆತ ಸಮಾಜಕ್ಕೆ ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡಿರ್ತಾನೆ. ಅವನು ಎಷ್ಟು ತ್ಯಾಗ ಮಾಡಿದರೂ ಕೂಡ ಅದು ಸಾಲದು ಅಂತ ಅನ್ನಿಸ್ತಾರಂತೆ. ಒಂದು ಕಡೆ ಪತ್ರಿಕೋದ್ಯಮದ ಸವಾಲುಗಳನ್ನು ಎದುರಿಸ್ತಾರೆ, ಅಂದರೆ ಬರವಣಿಗೆ ಆಗಿರ್ಬೋದು, ರಿಪೋರ್ಟಿಂಗ್ ಮಾಡೋದಾಗಿರ್ಬೋದು, ಸಂಪಾದಕತ್ವ ಮಾಡೋದಾಗಿರ್ಬೋದು, ಜನರ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು. ಜನರ ಸಮಸ್ಯೆಗಳಿಗೆ ಧ್ವನಿಯಾಗೋದ್ರ ಜೊತೆಯಲ್ಲಿ ಸಮಸ್ಯೆಗಳನ್ನು ಸಕಾಲದಲ್ಲಿ ಎತ್ತಿ ಸರಿಯಾದವರ ಮುಂದೆ ಅದಕ್ಕೆ ಪರಿಹಾರವನ್ನು ತಂದುಕೊಡೋ ಕೆಲಸವನ್ನು ಕೂಡ ಒಬ್ಬ ಪತ್ರಕರ್ತ ಮಾಡ್ತಾನೆ. ಇಷ್ಟೆಲ್ಲ ಮಾಡಬೇಕಾದರೆ ಒಬ್ಬ ಪತ್ರಕರ್ತ ತನ್ನ ಸ್ವಾರ್ಥವನ್ನು, ತನಗಾಗಬಹುದಾದ ಅಪಾಯಗಳು ಎಲ್ಲವನ್ನು ಕೂಡ ಪಕ್ಕದಲ್ಲಿ ಇಟ್ಟುಬಿಡ್ತಾನೆ. ಇದು ನಿಜಕ್ಕೂ ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಈ ರೀತಿ ಅಪಾಯಗಳನ್ನು, ಸವಾಲುಗಳನ್ನು ಎದುರಿಸಬೇಕಾದರೆ ಆತನಿಗೆ ಧೈರ್ಯ ಇರಬೇಕು ಮತ್ತು ಆತ್ಮಸ್ಥೈರ್ಯ ಇರಬೇಕು. ಇದು ಇಲ್ಲದೆ ಹೋದರೆ ಪತ್ರಿಕೋದ್ಯಮ ಯಾರೇ ಬಂದರೂ ಕೂಡ ಅದನ್ನು ಕಲಿಸ್ಕೊಳ್ಳೋ ಕೆಲಸವಂತೂ ನನ್ನ ಪ್ರಕಾರ ಮಾಡೇ ಮಾಡ್ತೀನಿ. ಒಳ್ಳೆ ಮಾತನ್ನು ಹೇಳಿದ್ರಿ. ಈ ಪತ್ರಿಕೋದ್ಯಮ ಅಂತ ಅವಸರದ ಸಾಹಿತ್ಯ ಅನ್ನುವಂತಹ ಒಂದು ಮಾತಿದೆ. ಬರೀಬೇಕು ಅನ್ನೋಂಥ ಉತ್ಸಾಹದಲ್ಲೋ ಧಾವಂತದಲ್ಲೋ ತಪ್ಪಾಗದ ಹಾಗೆ ಕೆಲಸ ಮಾಡುವುದಕ್ಕೆ ಹೇಗೆ ಅವರಿಗೆ ಮಾರ್ಗದರ್ಶನವನ್ನು ಅಥವಾ ಹೇಗೆ ಅವರು ಆರಂಭಿಕ ಕೃಷಿ ಚಟುವಟಿಕೆಗಳನ್ನು ತೊಡ್ಕೊಳ್ಬೇಕು ಅಂತ ಇಲ್ಲ ಕರೆಕ್ಟ್ ನೀವು ಹೇಳಿದ್ದು. ಪತ್ರಿಕೋದ್ಯಮ ಕೂಡ ಸಾಹಿತ್ಯವೇ, ಆದರೆ ಸ್ವಲ್ಪ ಎಲ್ಲೋ ಅವಸರ. ಯಾಕೆಂದರೆ ಪತ್ರಿಕೆಯಲ್ಲಿ, ಪತ್ರಿಕೋದ್ಯಮದಲ್ಲಿ ಟೈಮ್ ಅನ್ನೋದು ಭಾಳ ಭಾಳ. ಯಾಕೆಂದರೆ ನಾವು ನಾಳೆ ಬೆಳಿಗ್ಗೆ ಪತ್ರಿಕೆ ಬರಬೇಕು ಅಂದರೆ ಇವತ್ತು ಮಧ್ಯಾಹ್ನ ಒಂದು ಡೆಡ್ಲೈನ್ ಇರುತ್ತೆ. ಮಧ್ಯಾಹ್ನ ಇಷ್ಟೊಳಗಡೆ ಎಲ್ಲ ಸುದ್ದಿಗಳನ್ನು ನಾವು ಅದನ್ನು ಸಂಗ್ರಹಿಸಲೇಬೇಕು, ಪರಿಶೀಲನೆ ಮಾಡಬೇಕು ಮತ್ತು ಅದನ್ನು ಫೈಲ್ ಹಾಕ್ಬಿಡ್ಬೇಕು ಅನ್ಕೊಂಡು. ಸೊ ಈ ಒಂದು ಧಾವಂತದಲ್ಲಿರುವಾಗ ಸಹಜವಾಗಿಯೇ ಸಾಹಿತ್ಯದ ಎಲ್ಲ ಸೂಕ್ಷ್ಮಗಳನ್ನು ಗಮನಿಸೋಕ್ಕಾಗೋದಿಲ್ಲ. ಆದರೆ ಆ ಬರವಣಿಗೆಯಲ್ಲಿ ನಾನು ಹೇಳೋದೇನೆಂದರೆ ಬರವಣಿಗೆ ಶುದ್ಧವಾಗಿರಬೇಕು ಮತ್ತು ವ್ಯಾಕರಣ ಬದ್ಧವಾಗಿರ್ತಕ್ಕಂಥ ವರದಿಗಳಾಗಬೇಕು ಮತ್ತು ಆ ವರದಿ ಆದಷ್ಟು ಕೂಡ ವಾಸ್ತವಕ್ಕೆ ಹತ್ತಿರವಾದಂಥ ವರದಿಯಾಗಿರಬೇಕು. ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಬದ್ಧತೆ. ನೀವು ಅವಸರ ಏನೇ ಮಾಡಿದರೂ ಕೂಡ ನಾವು ಹೊಟ್ಟೆ ಹಸು ಅಂತ ಹೇಳಿ ನಾವು ಅನ್ನನೇ ತಿನ್ನೋದು ಮಣ್ಣು ತಿನ್ನೋಕ್ಕಾಗೋದಿಲ್ಲ. ಅವಸರ ಅಂತ ಹೇಳಿ ನಾವು ಅಪಾಯವನ್ನು ಮೈ ಮೇಲೆ ಉಟ್ಕೊಳ್ಳೋಕ್ಕಾಗೋದಿಲ್ಲ. ಅವಸರದ ಹೆಸರಿನಲ್ಲಿ ನಾವು ಪತ್ರಿಕೋದ್ಯಮಕ್ಕೆ ಚ್ಯುತಿ ತರುವ ಕೆಲಸವನ್ನು ಮಾಡಬಾರ್ದು. ಅಲ್ಲಿ ಬದ್ಧತೆ ಬಹಳ ಮುಖ್ಯ, ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ. ಯಾವ ವ್ಯಕ್ತಿ ಯಾವುದೇ ವೃತ್ತಿಯಾಗಿರಲಿ ಆ ವೃತ್ತಿಯನ್ನು ಪ್ರೀತಿಸೋದನ್ನ ಕಲ್ತ್ಕೊಂಡಾಗ ಆ ವೃತ್ತಿಯನ್ನು ಯಾವಾಗ ಈತ ಅದರ ಜೊತೆಯಲ್ಲಿ ಒಂದು ಒಡನಾಟವನ್ನು ಬೆಳೆಸ್ಕೊಂಡಿರ್ತಾನೆ, ಸಹಜವಾಗಿ ಆ ರೀತಿಯಾದಂಥ ಏನು ಅಚಾತುರ್ಯಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಂದು ಮಾತು ಹೇಳಿದ್ರು. ಬಹಳ ಒಳ್ಳೆಯ ಮಾತು, ವಾಸ್ತವಕ್ಕೆ ಹತ್ತಿರವಾಗಿ ಬರೀಬೇಕು ಅಂತ. ಇನ್ನು ಕೆಲವು ಕಡೆ ಹೇಳ್ತಾರೆ ಸತ್ಯಕ್ಕೆ ಹತ್ತಿರವಾದದನ್ನೇ ಬರೀಬೇಕು, ವಾಸ್ತವಕ್ಕೆ ಹತ್ತಿರವಾದದ್ದು ಹತ್ತಿರ ಅನ್ನೋದಕ್ಕೆ ವಾಸ್ತವನೇ ಬರೆದ್ರೆ ಒಳ್ಳೆಯದು, ಸತ್ಯಕ್ಕೆ ಹತ್ತಿರವಾದದ್ದು ಅನ್ನೋದಕ್ಕಿಂತ ಸತ್ಯವನ್ನೇ ಬರೀಬೇಕು ಅನ್ನುವಂತಹ ಸಂದರ್ಭಕ್ಕೆ ಪೂರಕವಾಗಿ ನೀವು ಏನು ಅವರಿಗೆ ಕಿವಿ ಮಾತು, ಕವಿ ಮಾತು, ಕಿವಿ ಮಾತು ಅಂದರೆ ಅದೆಲ್ಲ ತುಂಬ ಕಡೆ ಹೋಗುತ್ತೆ, ಅದಕ್ಕೆ ಹೃದಯದ ಮಾತು ಅವರನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಮತ್ತು ಮುನ್ನಡೆಯೋದಕ್ಕೆ ಪ್ರೇರಣೆ ಕೊಡುವಂಥದ್ದು ಧೈರ್ಯ ಇರ್ಬೋದು, ಸಾಹಿತ್ಯದಿರ್ಬೋದು ಅಥವಾ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಅಥವಾ ಪತ್ರಿಕೋದ್ಯಮದ ವಿವಿಧ ಮಜಲುಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಸ್ಫೂರ್ತಿದಾಯಕವಾದ ಮಾತು. ಇಲ್ಲ, ಇವತ್ತು ನಾವು ಪತ್ರಿಕಾ ರಂಗವನ್ನು ಮಾಧ್ಯಮವನ್ನು ಗಮನಿಸಿದಾಗ ಹಲವಾರು ಹೊಸ ಪ್ರತಿಭೆಗಳು ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಸಾಕಷ್ಟು ಉತ್ಸಾಹದಿಂದ ಬರ್ತಾ ಇದ್ದಾರೆ, ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಅವರಲ್ಲಿದೆ. ಆದರೆ ನನಗನ್ನಿಸುತ್ತೆ ಅವರಲ್ಲಿ ಇನ್ನೂ ಪೂರ್ವ ತಯಾರಿ ಸಾಲದೇನೋ ಅಂತ ಅನಿಸುತ್ತೆ ನನಗೆ. ಪೂರ್ವ ತಯಾರಿ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ಪತ್ರಕರ್ತನಿಗೆ ಬೇಕು. ಒಂದು ಎರಡನೇದು ಪತ್ರಕರ್ತನಾಗಬೇಕು ಅನ್ನತಕ್ಕಂಥ ತುಡಿತ ಆತನಲ್ಲಿ ಬರಬೇಕು. ಯಾವಾಗ ನಾನು ಪತ್ರಕರ್ತನಾಗಬೇಕು ಅನ್ನುವಂಥ ಒಂದು ಹಂಬಲ ಆತನಲ್ಲಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ, ಸಹಜವಾಗಿಯೇ ಆತ ವರದಿ ಮಾಡಕ್ಕೆ ಹೋದಾಗ ವಾಸ್ತವನೇ ಹುಡ್ಕೊಂಡು ಹೋಗ್ತಾನೆ, ವಾಸ್ತವ ಸಂಗತಿಗಳನ್ನೇ ಹುಡ್ಕೊಂಡು ಹೋಗ್ತಾನೆ. ನನ್ನ ಪ್ರಕಾರ ಪತ್ರಕರ್ತರು ಭ್ರಮೆಯ ಹಿಂದೆ ಬೀಳಬಾರದು. ಭ್ರಮ ನಿರಸನ ಪತ್ರಕರ್ತರಿಂದನೇ ಇವತ್ತು ನಾವು ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಒಂದು ಎರಡನೇದು
ಎ ಜರ್ನಲಿಸ್ಟ್ ಶುಡ್ ಆಲ್ವೇಸ್ ಅಂಡರ್ಟೇಕ್ ಜರ್ನಿ ಟು ದ ಪ್ಲೇಸ್ ಆಫ್ ಇನ್ಸಿಡೆಂಟ್ ಅಂತ ಹೇಳ್ತೇವೆ. ಒಬ್ಬ ಪತ್ರಕರ್ತ ಯಾವುದೇ ಘಟನೆ ಆಗಿದ್ರೆ ಆ ಘಟನೆಯ ಸ್ಥಳಕ್ಕೆ ತಾನೇ ಕುಂತು ಹೋಗಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶಗಳನ್ನ ಪರಿಶೀಲನೆ ಮಾಡಿ ನಂತರ ಆತ ವರದಿಯನ್ನು ಮಾಡಬೇಕು. ಯಾರೋ ಹೇಳಿದ್ದನ್ನ ಒಂದು ಕಡೆ ಕೂತ್ಕೊಂಡು ಎ ಸಿ ರೂಮ್ನಲ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡು ಬರೀತಕ್ಕಂಥ ಏನು ಜರ್ನಲಿಸಂ ಇತ್ತೀಚೆಗೆ ನಾವು ಜಾಸ್ತಿ ಕಾಣ್ತಾ ಇದ್ದೀವಿ, ಅಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಅನುಭವದ ಕೊರತೆ ಇರುತ್ತೆ, ಕಾಳಜಿಯ ಕೊರತೆ ಇರ್ತದೆ. ಅವರ ಬರವಣಿಗೆಯಿಂದಲೇ ಗೊತ್ತಾಗುತ್ತೆ ಇದು ನಾಟಕೀಯ ಬರವಣಿಗೆಯೋ ಅಥವಾ ಹೃದಯದಿಂದ ಬಂದಿರತಕ್ಕಂಥ ಬರವಣಿಗೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದ್ರಿಂದ ನನ್ನ ಪ್ರಕಾರ ವಾಸ್ತವ ಅನ್ನೋದು ಬಹಳ ಮುಖ್ಯ. ಸತ್ಯ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಸತ್ಯನ ಯಾರು ಹುಡುಕಕ್ಕೆ ಅದು ಇಟ್ ಈಸ್ ಎ ಟ್ರೂತ್ ಅನ್ನೋದು. ನನ್ನ ಪ್ರಕಾರ ಏನಂದ್ರೆ ಜರ್ನಲಿಸಮ್ ಅಲ್ಲಿ ಇಟ್ ಈಸ್ ಆಲ್ವೇಸ್ ಎ ಜರ್ನಿ ಟು ಎಕ್ಸ್ಪ್ಲೋರ್ ದ ಟ್ರೂತ್. ಸತ್ಯವನ್ನ ಬಯಲು ಮಾಡುವಲ್ಲಿ ಸತ್ಯವನ್ನ ಹುಡುಕುವಲ್ಲಿಯೇ ಒಂದು ಪ್ರಯಾಣ ಆಗಬೇಕು, ಒಂದು ಪಯಣ ಆಗಬೇಕು. ಈ ಪ್ರಯಾಣದಲ್ಲಿ ನಿಷ್ಠೆ ಇರಬೇಕು ಮತ್ತು ಪ್ರಾಮಾಣಿಕತೆ ಇರಬೇಕು, ಬದ್ಧತೆ ಇರಬೇಕು. ಆ ಕಾರಣಕ್ಕಾಗಿ ರಿಪೋರ್ಟ್ ಮಾಡುವಾಗ ಆದಷ್ಟು ನಾವು ಕ್ರಾಸ್ ಚೆಕ್ ಮಾಡುವಂಥದ್ದು, ಆಮೇಲೆ ವಾಸ್ತವ ಏನಿದೆ ಆ ವಾಸ್ತವನೇ ವರದಿ ಮಾಡ್ತಕ್ಕಂಥದ್ದು. ಯಾಕೆಂದರೆ ರಿಪೋರ್ಟ್ ಅಂದರೆ ಇಟ್ ಈಸ್ ಓನ್ಲಿ ಅಬೌಟ್ ನ್ಯೂಸ್, ಇಟ್ ಈಸ್ ನಾಟ್ ಅಬೌಟ್ ವ್ಯೂಸ್. ಹೌದು, ನೋಡಿ ನಮ್ಮ ಅಭಿಪ್ರಾಯಗಳನ್ನು ನಮ್ಮ ವರದಿಗಳಲ್ಲಿ ತುರುಕಬಾರದು ಅಥವಾ ಏರಬಾರದು, ಎರಡೂ ತಪ್ಪು ನನ್ನ ಪ್ರಕಾರ. ವಾಸ್ತವ ಅಂತ ಅನ್ನೋದು ನನ್ನ ಉದ್ದೇಶದಲ್ಲಿ ನನ್ನ ಅರ್ಥದಲ್ಲಿ ಅದು, ಅದನ್ನು ಬಿಟ್ಟು ನೀವು ಅಭಿಪ್ರಾಯವನ್ನು ಸೇರಿಸಿದಾಗ ಸಹಜವಾಗಿ ಅದು ನ್ಯೂಸ್ ಅನಿಸ್ಕೊಳ್ಳೋದಿಲ್ಲ, ಅದು ನಾಯ್ಸ್ ಆಗ್ತದೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಗಮನ ತೆಗೆದು ಸೇರಿಸೋದನ್ನ ವೈಯಕ್ತಿಕವಾಗಿ ಮಾಡ್ತೇನೆ, ಅದನ್ನ ಸಾಮುದಾಯಿಕವಾಗಿ ಅನುಕೂಲ ಆಗುವ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹದ್ದು ಒಳ್ಳೆಯ ಮಾತು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಅಥವಾ ಪತ್ರಿಕೆಗಳು ಅಂತ ಅಂದ್ಕೊಂಡ ತಕ್ಷಣ ಮೊದಲಿಗೆ ಜನರ ಮನಸ್ಸನ್ನು ಅರಳಿಸುವ ಬದಲು ಕೆರಳಿಸುವಂತಹ ಪ್ರಯತ್ನಗಳು ಆಗ್ತಾ ಇವೆ ಅನ್ನುವಂತಹ ಸಾರ್ವಜನಿಕ ಆರೋಪಗಳಿವೆ. ಅದಕ್ಕೆ ಪೂರಕವಾಗಿ ತಾವು ಏನಾದರೂ ಗಮನಿಸಿದಂತಹ ಸಂಗತಿಗಳು ಬಹಳಷ್ಟಿದೆ, ನಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿವೆ. ಅದನ್ನು ಬದಲಾವಣೆ ಮಾಡಲಿಕ್ಕೆ, ಯಾಕಂದರೆ ಮಾಧ್ಯಮದ ಬಗ್ಗೆ ಅಪಾರವಾದಂಥ ಹೊರಟಿದ್ದ ಪಯಣ ಇದೆ ಅಲ್ಲ, ಮಾಧ್ಯಮದ ಅಥವಾ ಪತ್ರಿಕೆಯ ಪಯಣ ಸ್ವಾತಂತ್ರ್ಯ ಪೂರ್ವದಿಂದಲೂ ಮೊದಲುಗೊಂಡಂತೆ ಹೊರಟಂತಹ ಸದುದ್ದೇಶಗಳೇನಿತ್ತು ಅದರಿಂದ ಆಚೆಗೆ ಎಲ್ಲೋ ಬಂದ್ಬಿಟ್ಟಿದ್ದೀವಾ ಅನ್ನುವಂಥ. ಕರೆಕ್ಟ್, ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ನಾನು ಎಲ್ಲರೂ ಒಂದು ಮಾತು ಹೇಳ್ತಾರೆ ಕಾಲ ಬದಲಾಗಿದೆ ಅಂತ, ನಾನು ಅದಕ್ಕೆ ಸ್ವಲ್ಪ ವಿರುದ್ಧ. ನನ್ನ ಪ್ರಕಾರ ಕಾಲ ಬದಲಾಗಲ್ಲ, ಯಾಕೆಂದ್ರೆ ಕಾಲ ಏನು ಅದೇನು ಕೋಳಿ ಮೊಟ್ಟೆನೆಲ್ಲ ಕೇಳೋಕೆ ಅಥವಾ ಕಾಲ ಏನು ಕೇಳುವುದಿಲ್ಲ, ಬದಲಾಗೋದಿಲ್ಲ. ಜನರ ಅಭಿರುಚಿಗಳು ಬದಲಾಗಿಲ್ಲ, ಕಾಲಕ್ಕೆ ತಕ್ಕಂತೆ ಜನರ ಅಭಿರುಚಿಗಳು ಬದಲಾಗಿದೆ. ಜನರ ಅಭಿರುಚಿಗಳಿಗೆ ತಕ್ಕಂತೆ ಮಾಧ್ಯಮ ಇವತ್ತು ಕೆಲಸ ಮಾಡ್ತಿದ್ರೆ ನಾನು ಮಾಧ್ಯಮವನ್ನು ಆರೋಪಿಯನ್ನಾಗಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಜನರಿಗೆ ಏನು ಬೇಕೋ ಅದನ್ನು ಆ ಮಾಧ್ಯಮ ಕೊಡುವಂಥ ಅನಿವಾರ್ಯತೆಯಲ್ಲಿ ಮಾಧ್ಯಮದವರು ಸಿಕ್ಕಾಕೊಂಡಿದ್ದಾರೇನೋ ಅನ್ನತಕ್ಕಂಥ ನನಗೆ ಅನಿಸುತ್ತೆ. ಅಲ್ಲ, ಅಪೇಕ್ಷೆ ಪಡೆದೇನೆ ಅಥವಾ ನಮಗೆ ಗೊತ್ತಿರೋದನ್ನೇ ಮಾತ್ರ ಕೊಡ್ತಾ ಹೋದಾಗ ಬಹುಶಃ ಅವರಿಗೆ ಅದನ್ನೇ ಸ್ವೀಕಾರ ಮಾಡಿಬಿಟ್ಟಿರಬಹುದೇನೋ ಅಂತ. ಇಲ್ಲ, ಇರ್ಬೋದೇನೋ. ಈಗ ಒಂದು ಆರ್ಗ್ಯುಮೆಂಟ್ಗೆ ಎರಡು ರೀತಿಯಾದಂಥ ಒಂದು ಮಾರ್ಗಗಳು, ಎರಡು ರೀತಿಯಾದಂಥ ದಿಕ್ಕುಗಳಿರ್ತದೆ. ಈಗ ಮಾಧ್ಯಮದವರು ಈಗ ಏನು ಕೊಡ್ತಿದ್ದಾರೆ ನಿಮಗೆ, ಹಣ ಕೊಡೋದು ನಿಮಗೆ ಒಳ್ಳೆಯದು ಕೆಟ್ಟದ್ದು ಅಂತ ತೀರ್ಮಾನ ಮಾಡೋದು ಮಾಧ್ಯಮದವರು ಅಲ್ವಲ್ಲ. ನಾನು ಹ್ಯಾವ್ ಟು ಡಿಸೈಡ್. 100 ಚಾನಲ್ ಇದೆ. ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಒಂದು ಚಾನಲ್ ಇರಲಿಲ್ಲ, ಬರೀ ದೂರದರ್ಶನ ಒಂದೇ ಇದ್ದಿತ್ತು. ಆ ನಂತರ ಹಲವಾರು ಚಾನಲ್ಗಳು ಬಂತು, ಖಾಸಗಿ ಚಾನಲ್ಗಳು. ಆದರೆ ಚಾನಲ್ಗಳಲ್ಲಿ ಯಾವುದು ನನಗೆ ಯೋಗ್ಯ, ನನಗೆ ಯಾವುದು ಸಾಧುವಾದದ್ದು ಅಂತ ತೀರ್ಮಾನ ನಂದೇ ಅಲ್ವಾ. ನನ್ನ ವಿವೇಕವನ್ನು ನನ್ನ ವಿವೇಚನಾ ಶಕ್ತಿಯನ್ನು ನಾನೇ ಯಾಕೆ ಇನ್ನೊಬ್ಬರಿಗೆ ಹಾಡ ಇಡಬೇಕು? ಅದನ್ನು ನನ್ನ ಪ್ರಕಾರ ಪ್ರಜ್ಞಾವಂತ ವೀಕ್ಷಕರುಗಳು, ಪ್ರಜ್ಞಾವಂತ ಏನು ಈಗ ನಮ್ಮ ಓದುಗರಿದ್ದಾರೆ, ಅವರು ಅದನ್ನು ಎಕ್ಸಸೈಸ್ ಮಾಡಬೇಕು ಅಂತ ಅನ್ಕೋತೀನಿ. ನಿಜ, ಇವತ್ತು ಪರಿಸ್ಥಿತಿಯಲ್ಲಿ ಜನರಿಗೆ ರೋಚಕತೆಯೇ ಬೇಕು ಅಂತ ಅನ್ನಿಸ್ತಾ ಇದೆಯೇನೋ. ಈಗ ಸರಳವಾದಂಥ ನೀವೇ ಯೋಚನೆ ಮಾಡಿ, ನಾವೆಲ್ಲಾದರೂ ದೇವಸ್ಥಾನದಲ್ಲಿ ಭಜನೆ ಮಾಡ್ತೀವಿ ಅಂದರೆ 8 ಜನ ಬರ್ತಾರೆ. ಅದೇ ದೇವಸ್ಥಾನದ ಎದುರುಗಡೆ ಆರ್ಕೆಸ್ಟ್ರಾ ಮಾಡೋದು 8 ಜನ ಬರ್ತಾರೆ. ಯಾತಕ್ಕೆ? ಯಾರು ತಪ್ಪು ಇದು? ಆರ್ಕೆಸ್ಟ್ರಾ ಮಾಡೋದು ತಪ್ಪ ಅಥವಾ ಭಜನೆ ನಡೆಸೋದು ತಪ್ಪ? ಜನಗಳ ಅಭಿರುಚಿ ಬದಲಾಗ್ತಾ ಇದೆ. ಆದರೆ ಈ ಅಭಿರುಚಿನಲ್ಲಿ ಒಂದು ನಾನು ಹೇಳೋದೇನೆಂದರೆ ಒಂದು ಆರೋಗ್ಯಕರವಾದ ಅಭಿರುಚಿ ಆಗಿರಬೇಕು, ಸಮಾಜದ ಹಿತವನ್ನು ಕಾಪಾಡ್ತಕ್ಕಂಥ ಅಭಿರುಚಿ ಆಗಿರಬೇಕು. ಯಾರೇ ಆಗಲಿ ಮಾಧ್ಯಮದವ್ರ ಮೇಲೂ ಕೂಡ ಬಹಳ ದೊಡ್ಡ ಹೊಣೆಗಾರಿಕೆ ಇದೆ. ಸಮಾಜದ ಹಿತವನ್ನು, ಸಮಾಜದ ಆರೋಗ್ಯವನ್ನು ಕಾಪಾಡುವಂಥ ಹೊಣೆಗಾರಿಕೆ ಎಲ್ಲರ ಮೇಲೂ ಇದೆ. ಆದರೆ ನನ್ನ ಪ್ರಕಾರ ಪ್ರತಿಯೊಬ್ಬ ವೈಯಕ್ತಿಕ ವ್ಯಕ್ತಿಯ ಮೇಲೆ ವೈಯಕ್ತಿಕವಾದಂಥ ಸಾಮಾಜಿಕ ಹೊಣೆಗಾರಿಕೆ ಇದೆ. ಅದನ್ನು ನಾವೇನಾದರೂ ಸರಿಯಾದ ರೀತಿಯಲ್ಲಿ ಎಕ್ಸಸೈಸ್ ಮಾಡಿದರೆ ಪ್ರಾಯಶಃ ಇಂತಹ ಒಂದು ಸಮಸ್ಯೆಗಳಿಗೆ ನಾವು ಸಿಕ್ಕಾಕೊಳ್ಳೋದಿಲ್ಲ ಅಂತ ನನಗೆ ಅನಿಸುತ್ತೆ.
ಯಾಕೆ ಅಂತ ಅಂದ್ಕೊಂಡ್ರೆ ಇಂದು ಪತ್ರಿಕೆ ಕೇವಲ ಪತ್ರಿಕೆಯಾಗಿ ಹೋಗಿಲ್ಲ, ಅದು ಉದ್ಯಮವಾಗಿ ಮಾರ್ಪಟ್ಟಿದೆ. ಹಾಗಾಗಿ ಅಲ್ಲೆಲ್ಲೋ ಹಣವೇ ಪ್ರಾಧಾನ್ಯತೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ಇನ್ಯಾರು ಅದಕ್ಕೆ ಬಂಡವಾಳವನ್ನು ಹೂಡುವಂತಹ ಸಂದರ್ಭದಲ್ಲಿ ಪತ್ರಕರ್ತ ಇರಬಹುದು ಅಥವಾ ಮಾಧ್ಯಮದ ನಿರ್ಧಾರಕ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋ ಕಾರಣಗಳಿಗಾಗಿ ಈ ರೀತಿಯಾದಂತಹ ಇರ್ಬೋದು. ಸತ್ಯ ಹೇಳೋದು ಒಂದು ಬಹಳ ಪ್ರಮುಖವಾದಂಥ ಒಂದು ಕಾರಣ, ಹಲವಾರು ಕಾರಣಗಳಿದೆ ನೋಡಿ. ನಮ್ಮ ಇಡೀ ಜೀವನವನ್ನೇ ನಾವು ಕಮರ್ಷಿಯಲ್ ಮಾಡ್ಕೋತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಇವತ್ತು ಎಷ್ಟು ಮಟ್ಟಿಗೆ ಇದ್ದೀವಿ ಅಂತಂದರೆ ಎಲ್ಲ ವ್ಯವಹಾರಗಳು ಎಲ್ಲ ಸಂಬಂಧಗಳು ಇವತ್ತು ವ್ಯವಹಾರಿಕ ಸಂಬಂಧಗಳಾಗ್ತಾ ಇದೆ. ಸಂಬಂಧಗಳೇ ವ್ಯವಹಾರವಾಗಿ ಆಗುತ್ತಿರುವ ಈ ಕಠಿಣ ಪರಿಸ್ಥಿತಿಯಲ್ಲಿ ಎಲ್ಲ ಮೌಲ್ಯಗಳು ನಂತರ ದಿನಗಳಲ್ಲಿ ಅಪಮೌಲ್ಯಗಳಾಗ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಆಲೋಚನೆಗಳು ಚಿಂತನೆಗಳು ಇವತ್ತು ಬದಲಾವಣೆಯನ್ನು ಆಗಬೇಕಾಗಿದೆ. ನಾವು ಕೂಡ ಎಲ್ಲೋ ತಪ್ಪುತ್ತಾ ಇದ್ದೀವಲ್ಲ, ಯಾಕೆ ಕೇಳುತ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕಾಗಿದೆ. ನಮ್ಮ ಜುಟ್ಟನ್ನು ಇನ್ನೊಬ್ಬರು ಕೊಟ್ಟುಬಿಟ್ಟು ನೀವು ನಾನು ಸರಿಗಿಲ್ಲ ನನ್ನ ವ್ಯವಸ್ಥೆ ಸರಿಗಿಲ್ಲ ಅಂತ ಹೇಳಿದ್ರೆ ತಪ್ಪು ಯಾರು? ನಮ್ಮದೇ ಮಾಧ್ಯಮ ಯಾರು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಹಣ ಹಾಕ್ತಾ ಇದ್ದಾರೆ. ಹಣ ಹಾಕೋರು ಇನ್ವೆಸ್ಟ್ಮೆಂಟ್ ಮಾಡೋರು ಸಹಜವಾಗಿ ಅವರು ಪ್ರಾಫಿಟ್ ನಿರೀಕ್ಷೆ ಮಾಡ್ತಾರೆ. ಆಮೇಲೆ ನಾನು ಹಣ ಹಾಕ್ತಾ ಇದ್ದೀನಿ ನಾನು ಹೂಡ್ತಾ ಇದ್ದೀನಿ ಅಂತ ಅಂದಾಗ ಸಹಜವಾಗಿ ನನ್ನ ಹೂಡಿಕೆಗೆ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತೇನೆ. ಆದರೂ ಸರ್ಕಾರದ ನಿಯಮಗಳಿರ್ತದೆ, ಸಮಾಜದ ಒಂದು ಚೌಕಟ್ಟಿನಲ್ಲಿ ನಾವು ಬದುಕ್ತಾ ಇರ್ತೀವಿ. ಆ ಸಭ್ಯತೆಯ ಚೌಕಟ್ಟಿನಲ್ಲಿ ಬದುಕುವ ನಾವೆಲ್ಲರೂ ಕೂಡ ಕೆಲವೊಂದು ಸ್ವಯಂ ಪ್ರೇರಿತವಾದಂಥ ಒಂದು ಚೌಕಟ್ಟನ್ನು ಹಾಕಿಕೊಂಡು ಒಳ್ಳೆಯದು. ಅದು ಸಮಾಜದ ಸಭ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ಪತ್ರಿಕೋದ್ಯಮದ ಘನತೆಯನ್ನು ಎತ್ತಿ ಹಿಡಿಯೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನು ಎಲ್ಲರೂ ಮಾಡಬೇಕು, ಮಾಲೀಕರು ಮಾಡಬೇಕು, ಪತ್ರಕರ್ತರು ಮಾಡಬೇಕು, ವೀಕ್ಷಕರು ಮಾಡಬೇಕು. ಹೌದು ಸತ್ಯ. ಹಾಗಿದ್ರೆ ನಿಜಕ್ಕೂ ಕೂಡ ಒಂದಷ್ಟು ವಿಚಾರಗಳನ್ನ ಮತ್ತೆ ಮುಂದುವರಿಸೋಣ. ಅಲ್ಲಿವರೆಗೆ ಒಂದು ಚಿಕ್ಕ ವಿರಾಮ. ಬರ್ಗರ್ ಮೊದಲು ಕೈಗಳ ಇಮ್ಯುನಿಟಿ ಇಮ್ಯುನಿಟಿ ಲೈಫ್ ಬಾಯ್ ಇಮ್ಯುನಿಟಿ ಬೂಸ್ಟಿಂಗ್ ಹ್ಯಾಂಡ್ ಸ್ಯಾನಿಟೈಸರ್. ಸ್ಕೂಲಲ್ಲಿ ಎಲ್ಲ ಕಡೆಗೂ ಸೋಂಕು ಹರಡುವ ಕೀಟಾಣು ಅವಿತುಕೊಂಡಿರುತ್ತವೆ, ಅದಕ್ಕಾಗಿ ವಿಶ್ವದ ಪ್ರಥಮ ಇಮ್ಯುನಿಟಿ ಬೂಸ್ಟಿಂಗ್ ಹ್ಯಾಂಡ್ ಸ್ಯಾನಿಟೈಸರ್. ಇದು ಕೀಟಾಣುಗಳೊಂದಿಗೆ ಹೋರಾಡುತ್ತಿರುತ್ತದೆ 10 ಗಂಟೆಗಳವರೆಗೆ. ಹೊಸ ಲೈಫ್ ಬಾಯ್ ಇಮ್ಯುನಿಟಿ ಬೂಸ್ಟಿಂಗ್ ಹ್ಯಾಂಡ್ ಸ್ಯಾನಿಟೈಸರ್. ಕೈಗಳ ಇಮ್ಯುನಿಟಿ ಇದೆಯಾ? ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮೊಂದಿಗೆ ಚಾಮರಾಜನಗರ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಎಂ ಆರ್ ರವಿಯವರಿದ್ದಾರೆ. ಪತ್ರಿಕಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸುತ್ತೇವೆ. ಇಂದು ವೈದ್ಯರ ದಿನವೂ ಹೌದು, ವೈದ್ಯೋ ನಾರಾಯಣೋ ಅಲ್ಲಿ ಅಂತೆ ಕರೀತಾರೆ. ನಮ್ಮೆಲ್ಲ ಆರೋಗ್ಯವನ್ನು, ಸ್ವಾಸ್ಥ್ಯವನ್ನು, ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ವೃದ್ಧಿಸೋದು ಮತ್ತು ಕಾಪಾಡುವಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ಅವರಿಗೆ ನಿಜಕ್ಕೂ ಕೂಡ ಅತ್ಯಂತ ಗೌರವಪೂರ್ವಕವಾದಂತಹ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸೋದಕ್ಕೆ ಹಂಬಲಿಸ್ತೇವೆ. ಜೊತೆಗೆ COVID-19 ಸಂದರ್ಭದಲ್ಲಿ ಅವರ ಹೋರಾಟ, ತಮ್ಮ ಜೀವವನ್ನು ಪಣಕ್ಕಿಟ್ಟು ಜೀವವನ್ನು ರಕ್ಷಿಸುವುದಕ್ಕೆ ತೊಡಕೊಂಡಿರುವಂತಹ ಅವರ ಕಾರ್ಯಕ್ಷಮತೆ ಹೇಗೆ ಸಾರ್ವಜನಿಕವಾಗಿ ಬಳಕೆಯಾಗಬೇಕು ಮತ್ತಷ್ಟು ಅನ್ನುವಂಥದ್ದನ್ನು ಒಂದಷ್ಟು ಮಾಹಿತಿ. ಭಾಳ ಒಳ್ಳೆಯ ಮಾತು ಹೇಳಿದ್ರಿ. ಯಾಕೆಂದರೆ ನನ್ನ ಪ್ರಕಾರ ಎಲ್ಲ ವೃತ್ತಿಗಳು ಕೂಡ ಬಹಳ ಶ್ರೇಷ್ಠವಾದ ವೃತ್ತಿಗಳೇ. ಅದನ್ನಲ್ಲೂ ವೈದ್ಯ ವೃತ್ತಿನಲ್ಲಿ ಅದು ಬಹಳ ನಿಜಕ್ಕೂ ಮನುಷ್ಯರಿಗೆ ಹತ್ತಿರ ಇರ್ತಕ್ಕಂಥ ನಮ್ಮ ಸಮಸ್ಯೆಗಳನ್ನು, ವಿಶೇಷವಾಗಿ ನಮ್ಮ ನೋವನ್ನು ಅತ್ಯಂತ ಸಮರ್ಥವಾಗಿ ನಿವಾರಿಸುವ ಶಕ್ತಿಯವರು ವೈದ್ಯರು. ನಾವು ದೇವರೇ ನೋಡಿಲ್ಲ, ಅಂದರೆ ಕಣ್ಣೆದುರುಗಡೆ ಯಾರಾದರೂ ಇದ್ದರೆ ಪ್ರಾಣ ಯಾರು ಉಳಿಸ್ತಾರೆ ಅವರು ದೇವರು. ನನ್ನ ಪ್ರಕಾರ ನಾನು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 18-19 ಜನರಿಗೆ ಕೆಲಸ ಮಾಡಿದ್ದೀನಿ. ಕರ್ನಾಟಕ ಜನ ಎಷ್ಟು ಹೃದಯವಂತರು, ಎಷ್ಟು ಉದಾರಿಗಳು ಅಂತಂದರೆ ಆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾನು ಅನ್ನ ತಿಂದಿದ್ದೀನಿ. ಅವರೆಲ್ಲ ನನ್ನ ಅನ್ನದಾತರು. ಇವತ್ತು ಚಾಮರಾಜನಗರ ನನ್ನ ತಂದೆಗೆ ಜನ್ಮ ನೀಡಿದಂಥ ಒಂದು ಜಿಲ್ಲೆ ಇದು. ಮತ್ತು ವಿಶೇಷ ಯಾಕೆ ಅಂದರೆ ವೈದ್ಯರ ದಿನಾಚರಣೆಯಲ್ಲಿ ಸ್ವತಃ ನನ್ನ ತಂದೆ ವೈದ್ಯರಾಗಿದ್ದರು, ನೇತ್ರ ತಜ್ಞರಾಗಿದ್ದರು. ಒಬ್ಬ ವೈದ್ಯರ ಮಗನಾಗಿ ನಾನು ನಿಜಕ್ಕೂ ಭಾಳ ಹೆಮ್ಮೆ ಪಡ್ತೀನಿ. ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಾದರೆ ಇವತ್ತು ಈ ಕೋವಿಡ್ ಸಂದರ್ಭದಲ್ಲಿ ಇಡೀ ಜಗತ್ತಿನಾದ್ಯಂತ ತಗೊಂಡ್ರೆ, ನಮ್ಮ ಜಿಲ್ಲೆಯಲ್ಲಿ ತಗೊಂಡ್ರೆ, ಇಡೀ ವೈದ್ಯ ಸಿಬ್ಬಂದಿ ಏನಿದೆ, ಅದೇ ವೈದ್ಯಕೀಯ ಏನೋ ಸ್ಟಾಫ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ನಿಜಕ್ಕೂ ನಾವು ನಮ್ಮ ಇಡೀ ಜನ್ಮ ಇರೋವರೆಗೂ ನಮ್ಮ ಋಣವನ್ನು ತೀರಿಸಲಿಕ್ಕೆ ಆಗುವುದಿಲ್ಲ. ತಮ್ಮ ಜೀವ, ಸ್ವಂತ ಜೀವವನ್ನೇ ಪಣಕ್ಕಿಟ್ಟು, ತಮ್ಮ ಸ್ವಂತ ಕುಟುಂಬಗಳನ್ನೇ ದೂರ ಇಟ್ಟು,
ಸಾರ್ವಜನಿಕರ ಹಿತವನ್ನು ಕಾಪಾಡಬೇಕು. ಯಾಕೆಂದರೆ ಪ್ರತಿಯೊಂದು ಜೀವವೂ ಕೂಡ ಅಮೂಲ್ಯವಾದದ್ದು, ಆ ಜೀವವನ್ನು ರಕ್ಷಣೆ ಮಾಡಲೇಬೇಕು ಅಂತೇಳಿ ಎಷ್ಟೇ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು, ಇಕ್ಕಟ್ಟುಗಳಿದ್ದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ಒತ್ತಡದಲ್ಲಿ ಸವಾಲುಗಳ ಮಧ್ಯೆ ಅಪಾಯದ ನಡುವೆ ವೈದ್ಯರು ಕೆಲಸ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ನಾವು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲುತ್ತಿಲ್ಲ. ಮನುಷ್ಯನಿಗೆ ಸಮಾಜದಲ್ಲಿ ನನ್ನ ಪ್ರಕಾರ ಕೃತಜ್ಞತೆ ಅನ್ನೋದು ಇರಬೇಕು. ಪ್ರಾಯಶಃ ನಾವು ಏನಾದರೂ ಕೃತಜ್ಞತೆ ಅರ್ಪಿಸಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತು ಮತ್ತು ನಮ್ಮ ಜೀವ ಇರುವವರೆಗೂ ಆ ಕೃತಜ್ಞತೆ ಸಂಪೂರ್ಣವಾಗಿ ವೈದ್ಯ ಲೋಕಕ್ಕೆ, ವೈದ್ಯರಿಗೆ ಸಲ್ಲಬೇಕು. ಯಾಕೆಂದರೆ ಅವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಇವತ್ತು ಯಾವ ದೇವರು ನಮ್ಮನ್ನು ಕಾಪಾಡ್ತಲ್ಲ, ಕೋವಿಡ್ ಇಲ್ಲ, ಯಾವ ದೇವಸ್ಥಾನ, ಚರ್ಚು, ಮಸೀದಿಗಳು ಇಲ್ಲ, ಎಲ್ಲ ಬಂದ್ ಮಾಡಿ ಕೂತಿದ್ವಿ. ಇವತ್ತು ಇವತ್ತು ನಮ್ಮಲ್ಲಿ ಯಾರಾದರೂ ರಕ್ಷಣೆ ಮಾಡೋಕ್ಕೆ ಸಾಧ್ಯವಾಗಿದ್ರೆ ಅದು ವೈದ್ಯರು ಮತ್ತು ಸಕಾಲದಲ್ಲಿ ನಾವುಗಳು ತೆಗೆದುಕೊಳ್ತಕ್ಕಂಥ ಜಾಗರೂಕತೆಯ ನಿರ್ಧಾರಗಳು. ಆ ಕಾರಣಕ್ಕಾಗಿ ನಿಜಕ್ಕೂ ಇವತ್ತು ನಾವೆಲ್ಲರೂ ನಮ್ಮ ಜೀವನ ಪರ್ಯಂತ ವೈದ್ಯರ ಒಂದು ಕಾಣಿಕೆ ಏನಿದೆ, ಕೊಡುಗೆ ಏನಿದೆ, ಅದನ್ನು ನಾವು ಸದಾ ನೆನಪಿನಲ್ಲಿ ಇಟ್ಕೋಬೇಕು, ಸ್ಮರಿಸ್ತಾ ಇರಬೇಕು. ಅದು ನಿಜವಾದ ಮನುಷ್ಯತ್ವದ ಲಕ್ಷಣ ಅಂತ ನಾನು ಅನ್ಕೋತೀನಿ. ಅವರ ತ್ಯಾಗ ಬಹಳ ದೊಡ್ಡದು ಇವಾಗಿಂದಲ್ಲ, ಆವಾಗಿಂದಲೂ ಕೂಡ ಅದು ಬೇರೆ ಬೇರೆ ಇರ್ಬೋದು. ಏನು ಕ್ಷೇತ್ರಗಳು ಆರೋಗ್ಯದಲ್ಲೇ ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು. ಇಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೋವಿಡ್ ಸಂದರ್ಭದಲ್ಲಿ ಮಾನಸಿಕವಾಗಿ ಬಳಲಿರುವವರು ತುಂಬ ಜನ ಇದ್ದಾರೆ. ಹಾಗಾಗಿ ಆ ಎರಡೂ ಒತ್ತಡದ ನಡುವೆ ಇವರ ದೈಹಿಕ ಮತ್ತು ಮಾನಸಿಕ ಒತ್ತಡಗಳನ್ನು ಎರಡನ್ನೂ ಸಮೀಕರಿಸಿಕೊಂಡು ಅವು ಎರಡನ್ನೂ ಬಳಸಿಕೊಂಡಂತೆ ಅವರಿಗೆ ಆರೋಗ್ಯವನ್ನು ಕಟ್ಟಿಕೊಡೋದು ಕಷ್ಟದ ಕೆಲಸ ಕೂಡ ಹೌದು. ಚಾಮರಾಜನಗರ ಜಿಲ್ಲೆ ಆರಂಭದಿಂದಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಹಸಿರು ಜಿಲ್ಲೆಯಾಗಿಯೇ ಮುಂದುವರ್ಕೊಂಡು ಬಂದಿದೆ. ಅದಕ್ಕೆ ಒಂದಷ್ಟು ಇಲ್ಲಿಯ ಭೌಗೋಳಿಕ ಹಿನ್ನೆಲೆ ಹೇಗೆ ಸಹಾಯವಾಯಿತು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಮಾಹಿತಿ. ಇಲ್ಲ, ನಿಮಗೆಲ್ಲ ಗೊತ್ತಿದೆ, ಸುಮಾರು ಸತತವಾಗಿ 100 ದಿನಗಳ ಕಾಲ ಒಂದು ರೀತಿ ನಮ್ಮ ಜಿಲ್ಲೆ ಹಸಿರಿನಲ್ಲೇ ಇತ್ತು. ಹಸಿರು ಅಂತಂದರೆ ಯಾವುದೇ ಒಂದು ಈ ಸಾಂಕ್ರಾಮಿಕ ಸೋಂಕು ನಮ್ಮ ಜಿಲ್ಲೆಗೆ ಬರದೇ ಇರುವ ಹಾಗೆ ಜಿಲ್ಲಾ ಆಡಳಿತ ಎಲ್ಲರ ಸಹಕಾರದೊಂದಿಗೆ, ನಮ್ಮ ಎಲ್ಲರ ಜನರ ಮತ್ತು ಜನ ನಾಯಕರುಗಳ ಸಹಕಾರದೊಂದಿಗೆ ಭಾಳ ಕಟ್ಟುನಿಟ್ಟಿನ ಕ್ರಮಗಳನ್ನು, ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು, ಇದ್ರ ಜೊತೆಯಲ್ಲಿ ತಾವಾಗಲೇ ಹೇಳಿದಾಗೆ ಭೌಗೋಳಿಕವಾಗಿ ನಮ್ಮದು ಅಕ್ಕಪಕ್ಕದಲ್ಲಿ ನಾವು ತಮಿಳುನಾಡು ಮತ್ತು ಕೇರಳದ ಗಡಿನಲ್ಲಿದ್ದೀವಿ, ಶೇರ್ ಮಾಡ್ತೀವಿ ನಮ್ಮ ಏನು ನಮ್ಮ ಬಾರ್ಡರ್ಗಳನ್ನ, ಮತ್ತು ಸುಮಾರು 48% ನಮಗೆ ಈ ಕಡೆ ಅರಣ್ಯ ಪ್ರದೇಶ ಇದೆ. ಅರಣ್ಯ ಪ್ರದೇಶ ಇದ್ದರೂ ಕೂಡ ಮತ್ತು ಪಕ್ಕದಲ್ಲಿ ತಮಿಳುನಾಡು ಕೇರಳದಲ್ಲಿ ಹೆಚ್ಚು ಹೆಚ್ಚು ಈ ಕೋವಿಡ್ ಪ್ರಕರಣಗಳು ಸೋಂಕು ಹರಡಿಸಿದ್ರು ಕೂಡ ನಮ್ಮ ಜಿಲ್ಲೆಯ ಜನ ತೋರಿಸಿದಂಥ ಪ್ರಬುದ್ಧ ವರ್ತನೆ ಮತ್ತು ನಾವು ನೀಡಿದಂಥ ನಿರ್ದೇಶನಗಳನ್ನು, ಸರ್ಕಾರ ಕೇಂದ್ರ ಸರ್ಕಾರ ನೀಡಿದಂಥ ಆದೇಶಗಳನ್ನು ಚಾಚೂ ತಪ್ಪದೆ ಪಾಲಿಸೋದ್ರ ಮೂಲಕ ಅವರು ನಮ್ಮ ಆಡಳಿತದೊಂದಿಗೆ ಕೈ ಜೋಡಿಸಿದ್ರಲ್ಲ, ಅದು ನನ್ನ ಪ್ರಕಾರ ಬಹಳ ದೊಡ್ಡ ವಿಚಾರ. ನಮ್ಮ ಜನರು ತೋರಿಸಿದಂಥ ಸಕಾಲಿಕವಾದಂಥ ಸಮಯೋಚಿತವಾದಂಥ ಸಂಯಮ ಮತ್ತು ಜನಪ್ರತಿನಿಧಿಗಳು ನಮಗೆ ನೀಡಿದಂಥ ಒಂದು ಬೆಂಬಲ, ಇವೆಲ್ಲವೂ ಬಹಳ ಪ್ರಮುಖ ಕಾರಣವಾಗಿ ನಮ್ಮ ಜಿಲ್ಲೆಗೆ ಸೋಂಕು ಬರದೇ ಇರುವ ಹಾಗೆ ಸುಮಾರು ಸತತವಾಗಿ 100 ದಿನಗಳ ಕಾಲ ಇಡೀ ದೇಶ, ದಕ್ಷಿಣ ಭಾರತ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳು ಒಂದೊಂದರ ಒಂದೊಂದು ಏನು ಸೋಂಕು ಪ್ರಕರಣಗಳು ಬರಲಿಕ್ಕೆ ಪ್ರಾರಂಭ ಮಾಡಿತು. ಆದರೆ ನಂತರದಲ್ಲಿ ಅನ್ಲಾಕ್ ಶುರು ಮಾಡಿದಾಗ ಫೇಸ್ 1 ಅನ್ಲಾಕ್ ಶುರು ಮಾಡಿ ಸುಮಾರು 14 ದಿನಗಳ ಕಾಲ ಕೂಡ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಕರಣ ಕೂಡ ಇರಲಿಲ್ಲ. ಆ ನಂತರ ಅದು ಬರಲೇಬೇಕು, ಯಾಕಂದರೆ ಇದು ಇಟ್ಸ್ ಎ ಪ್ಯಾಂಡೆಮಿಕ್ ಅಂದರೆ ಜಗತ್ತಿನಾದ್ಯಂತ ಇರ್ತಕ್ಕಂಥ ಒಂದು ಸಾಂಕ್ರಾಮಿಕವಾದಂಥ ಒಂದು ಕಾಯಿಲೆ. ಈ ಸಾಂಕ್ರಾಮಿಕ ಕಾಯಿಲೆ ಬಂದಾಗ ನಾವು ಎಷ್ಟು ಮುನ್ನೆಚ್ಚರಿಕೆಯನ್ನು ಎದುರಿಸ್ತೀವಿ, ಹೇಗೆ ನಿರ್ವಹಣೆ ಮಾಡ್ತೀವಿ, ಅದನ್ನು ಹೇಗೆ ತಡೆಗಟ್ತೀವಿ ಅನ್ನೋದಷ್ಟೇ ಬಹಳ ಮುಖ್ಯ ಈ ಸಂದರ್ಭದಲ್ಲಿ ಆಗುತ್ತೆ. ಇವರು ವೈದ್ಯ ಕ್ಷೇತ್ರ ಹೇಗೆ ಇದಕ್ಕೆ ಸನ್ನದ್ಧವಾಗಿ ತಮ್ಮನ್ನು ಅರ್ಪಿಸ್ಕೊಂಡು ಅನ್ನೋದ್ರ ಬಗ್ಗೆ ತಾವು ನೋಡಿದ ಹಾಗೆ ವ್ಯವಸ್ಥೆಗಳನ್ನು ಬಳಸ್ಕೊಂಡು ಈಗಾಗಲೇ ಸಾಕಷ್ಟು ಅವರು ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ನಮ್ಮಲ್ಲಿ ಪೂರ್ವ ಸಿದ್ಧತೆ ಬಹಳ ಚೆನ್ನಾಗಾಗಿದೆ ಎಲ್ಲ ದೃಷ್ಟಿಯಿಂದಲೂ ಕೂಡ, ಒಂದು ಮಾನಸಿಕವಾದ ಸಿದ್ಧತೆ, ಇನ್ಫ್ರಾಸ್ಟ್ರಕ್ಚರ್ ವೈಸು ಮತ್ತು ಆಸ್ಪತ್ರೆ ಮತ್ತು ಹಾಸಿಗೆಗಳ ಸಾಮರ್ಥ್ಯ, ವೈದ್ಯರುಗಳ ಒಂದು ಅವರ ಒಂದು ಮನೋಬಲ, ಇವೆಲ್ಲವನ್ನು ಕೂಡ ನಾವು ಈಗಾಗಲೇ ಸಾಕಷ್ಟು ತಯಾರಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಈಗಾಗಲೇ ಒಂದು 33 ಕೇಸು ಮೊನ್ನೆ ಭಾನುವಾರದವರೆಗೂ ನಮ್ಮಲ್ಲಿತ್ತು, ಮತ್ತಷ್ಟು ಕೇಸ್ಗಳು ಬರುವ ಸಾಧ್ಯತೆಗಳಿವೆ. ನನ್ನ ಪ್ರಕಾರ ವೈದ್ಯರು ಅಥವಾ ದಾದಿಯರು, ನರ್ಸ್ಗಳು ಅಥವಾ ನಮ್ಮಲ್ಲಿರ್ತಕ್ಕಂಥ ಆಶಾ ಕಾರ್ಯಕರ್ತರು, ಇನ್ನಿತರ ಯಾರೇ ಆರೋಗ್ಯ ಕಾರ್ಯಕರ್ತರು, ಸಿಬ್ಬಂದಿ ಏನಿದ್ದಾರೆ, ಇವರೆಲ್ಲರೂ ಯಾವುದೇ ರೀತಿಯಾದಂಥ ಸವಾಲನ್ನು ಎದುರಿಸಲಿಕ್ಕೆ ಸಂಪೂರ್ಣವಾಗಿ ಸನ್ನದ್ಧರಾಗಿದ್ದಾರೆ. ನನ್ನ ಪ್ರಕಾರ ಅವರು ಮತ್ತಷ್ಟು ತಮ್ಮನ್ನು ರೀಡೆಡಿಕೇಟ್ ಮಾಡಿಕೊಂಡು ಈ ಒಂದು ಅರ್ಪಣಾ ಮನೋಭಾವದಿಂದ ಈ ಒಂದು ಸಂಕಷ್ಟದ ಸಮಯದಲ್ಲಿ ತಮ್ಮಲ್ಲಿ ರಕ್ಷಣೆ ಮಾಡೋ ಕೆಲಸವನ್ನು ಮಾಡ್ತಾರೆ.
ಆ ದಿಕ್ಕಿನಲ್ಲಿ ಅವರೆಲ್ಲರೂ ಕೂಡ ತಮ್ಮ ಕೊಡುಗೆಯನ್ನು ಕೊಡ್ತಾರೆ ಎನ್ನುವ ವಿಶ್ವಾಸ. ನಿಮ್ಮ ಒಂದು ಅಭಿಮಾನದ ಮಾತು. ನಾವು ನಮ್ಮ ಈ ಕೃತಜ್ಞತಾಪೂರ್ವಕ ಈ ಜನತೆ, ನಮ್ಮ ಜಿಲ್ಲೆಯ ಜನತೆ ಈಗಾಗಲೇ ಅವರಿಗೆ ಸಂಪೂರ್ಣವಾಗಿ ಕೃತಜ್ಞರಾಗಿದ್ದಾರೆ. ಇನ್ನು ಮುಂದೆಯೂ ಕೂಡ ಅವರು ಅವರಿಗೆ ಅವರ ಉಪಕಾರವನ್ನ ಮತ್ತು ಸೇವೆಯನ್ನು ಸ್ಮರಿಸುವ ಕೆಲಸವನ್ನ ಮಾಡ್ತಾರೆ. ವೈದ್ಯರು ತಮ್ಮ ಕೆಲಸವನ್ನ ಮತ್ತು ಇಡೀ ನಮ್ಮ ವೈದ್ಯಕೀಯ ಸಿಬ್ಬಂದಿ ಏನಿದೆ ತಾವೆಲ್ಲರೂ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ, ಬದ್ಧತೆಯಿಂದ ಮಾಡ್ತಾ ಇದ್ದೀರಿ, ನಿರ್ವಂಚನೆಯಿಂದ ಮಾಡ್ತಾ ಇದ್ದೀರಿ. ಅದನ್ನ ಹೀಗೆ ಮುಂದುವರಿಸೋದ್ರ ಮೂಲಕ ನಮ್ಮ ಜನರನ್ನ, ನಮ್ಮ ವ್ಯವಸ್ಥೆಯನ್ನ ಕಾಪಾಡಬೇಕು, ಆ ಮೂಲಕವಾಗಿ ನಮ್ಮ ಜಿಲ್ಲೆಯನ್ನ ಆರೋಗ್ಯಕರವಾಗಿ ಮತ್ತು ಸುರಕ್ಷಿತವಾಗಿ ಇಟ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಡ್ತೀನಿ. ನಾವು ಕೂಡ ಅವ್ರ ಜೊತೆಗೆ ಒಟ್ಟಿಗೆ ಇರ್ತೇವೆ, ಕೈ ಜೋಡಿಸ್ತೇವೆ ಅನ್ನುವಂತಹ ವಿಚಾರಗಳನ್ನ, ಒಳ್ಳೆಯ ಸಂದೇಶವನ್ನ ಮತ್ತು ಅವರಿಗೆ ಅಭಿಮಾನದ ಕೃತಜ್ಞತಾ ಪೂರ್ವಕವಾದಂತಹ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಅಲ್ಲಿವರೆಗೆ ಒಂದಷ್ಟು ವಿಚಾರಗಳನ್ನ ಮುಂದುವರಿಸೋಣ. ಒಂದು ಚಿಕ್ಕ ವಿರಾಮ. ನಿಲ್ಲೋದಿಲ್ಲ ಬದಲಾಗೋಯ್ತು, ನಾವು ನಿಲ್ಲೋದಿಲ್ಲ ಯಾವತ್ತು, ಗೆಲ್ಲೋಣ ಸಾಗೋಣ ನದಿಯಾಗೋಣ, ನಾನಿನ್ನ ನೀ ನನ್ನ ಕಾಪಾಡೋಣ, ಬಾಳನ್ನು ಬದಲಾಯಿಸೋಣ, ನಾಡನ್ನು ಗೆಲ್ಲಿಸೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಎಂ ಆರ್ ರವಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಚಾಮರಾಜನಗರ ಜಿಲ್ಲೆ ಮೈಸೂರು ಮಹಾರಾಜರಿಗೆ ಜನ್ಮ ಕೊಟ್ಟ ಪುಣ್ಯತನ. ಇಡೀ ಕರ್ನಾಟಕದ ಚರಿತ್ರೆಯಲ್ಲಿ, ಕರ್ನಾಟಕದ ಭೂಪಟವನ್ನು ನೋಡಿದಾಗ ಚಾಮರಾಜನಗರ ದಕ್ಷಿಣದ ತಳಭಾಗದಲ್ಲಿ ತಾಯಿ ಭುವನೇಶ್ವರಿಯನ್ನು ನೋಡಿದಾಗ ಪಾದ ನಮಗೆ ಕಣ್ಮುಂದೆ ಬರುತ್ತೆ. ಹಾಗಾಗಿ ಚಾಮರಾಜನಗರ ಅನ್ನುವಂಥದ್ದು ಜಾಗೃತ ಭೂಮಿಯೂ ಹೌದು, ಕತ್ತಲ ರಾಜ್ಯವೂ ಹೌದು ಅನ್ನುವಂಥದ್ದು ನಮ್ಮ ಜನಪದರ ಚಿಂತನೆಯ ಮಾತು. ಹಾಗಾಗಿ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಚಾಮರಾಜನಗರ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಅಪೇಕ್ಷೆಗಳು ಬಹುತೇಕ ಜನರು, ಜನಪ್ರತಿನಿಧಿಗಳು ಮತ್ತು ಇಲ್ಲಿರುವಂಥ ಎಲ್ಲರ ಅಭಿಪ್ರಾಯಗಳಾಗಿವೆ. ತಾವು ಜಿಲ್ಲಾಧಿಕಾರಿಯಾಗಿ ಇಲ್ಲಿಗೆ ಬಂದ ನಂತರ ಮತ್ತು ಚಾಮರಾಜನಗರ ಜಿಲ್ಲೆಯ ತವರ ಮನೆ, ತಂದೆಯ ಮನೆ ಎಲ್ಲವೂ ಒಟ್ಟಿಗೆ ಆಗಿರುವಂಥದ್ದನ್ನು ನೀವು ಬಹಳ ಈ ಮಣ್ಣಿನ ಗುಣವನ್ನು ಅರ್ಥೈಸ್ಕೊಂಡಿದ್ದೀರಿ. ಹಾಗಾಗಿ ಚಾಮರಾಜನಗರ ಹೇಗೆ ನಿಮ್ಮ ಚಿಂತನೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹಂಬಲಿಸ್ತೀವಿ? ಚಾಮರಾಜನಗರ ಜಿಲ್ಲೆ ನನ್ನ ಪ್ರಕಾರ ನಮ್ಮ ರಾಜ್ಯದಲ್ಲಿ ಅತ್ಯಂತ ಶೀಘ್ರವಾಗಿ, ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವಂಥ ಜಿಲ್ಲೆಗಳಲ್ಲಿ ಒಂದು. ಆ ಕಾರಣಕ್ಕಾಗಿ ಈ ಜಿಲ್ಲೆ ಯಾರಾದರೂ ಹಿಂದುಳಿದ ಜಿಲ್ಲೆ ಅಂತ ಹೇಳಿದರೆ ನನಗೆ ಭಾಳ ಸಿಟ್ಟುಗೊಂಡು ಬಿಡುತ್ತೆ. ಯಾವುದೇ ಕಾರಣಕ್ಕೂ ಈ ಜಿಲ್ಲೆ ಹಿಂದುಳಿದಿಲ್ಲ. ಯಾವ ಕಾರಣಕ್ಕಾಗಿ ಹಿಂದುಳಿದಿದೆ ಹೇಳಿ? ಹಿಂದುಳಿದಿರೋದು ಹೇಳುವವರ ಮನಸ್ಸುಗಳು ಮತ್ತು ಮನಸ್ಥಿತಿಗಳು. ಈ ಜಿಲ್ಲೆ ನನಗೆ ಗೊತ್ತಿರುವ ಹಾಗೆ, ನಾನು ಆಗಲೇ ಹೇಳಿದೆ, ಹಲವಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ, ಹಲವಾರು ಕಾರಣಗಳಿಗಾಗಿ ಈ ಜಿಲ್ಲೆಯ ವೈಶಿಷ್ಟ್ಯವನ್ನು ಪಡೆದಿದೆ. ಒಂದು ಬಹಳ ಮುಖ್ಯವಾಗಿ ಪ್ರಾಕೃತಿಕವಾದಂಥ ಸಂಪತ್ತು ಹಲವಾರು ಜಿಲ್ಲೆಗಳಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಅದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಸಂಪತ್ತಿದೆಯಲ್ಲ, ಇದು ನನ್ನ ಪ್ರಕಾರ, ನಾನು ಹಿಂದೆ ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ದೆ, ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ಸಂಸ್ಕೃತಿ ಜೀವಂತವಾಗಿದೆ ನಮ್ಮ ರಾಜ್ಯದಲ್ಲಿ. ಅಂತಹ ಜೀವಂತಿಕೆ ಇರುವ ಸಂಸ್ಕೃತಿಗಳನ್ನು ಹೊಂದಿರುವ ಜಿಲ್ಲೆಗಳಲ್ಲಿ ಚಾಮರಾಜನಗರ ಕೂಡ ಒಂದು ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಯಾಕೆಂದರೆ ಒಬ್ಬ ಆಡಳಿತಗಾರನಾಗಿ, ಒಬ್ಬ ಪತ್ರಕರ್ತನಾಗಿ ಮತ್ತು ಒಬ್ಬ ಉಪನ್ಯಾಸಕನಾಗಿ ಮತ್ತು ಸಾಹಿತಿಯಾಗಿ ನಾನು ಇಡೀ ಜೀವನವನ್ನು ಮತ್ತು ಇಡೀ ರಾಜ್ಯವನ್ನು ಸುತ್ತಿರುವ ಒಂದು ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಈ ಜಿಲ್ಲೆ ಎಷ್ಟು ಒಂದು ಸಾಮರ್ಥ್ಯವನ್ನು ಹೊಂದಿದೆ ಅಂತಂದರೆ ಅದನ್ನು ಬಲ್ಲವರೇ ಬಲ್ಲವರು ಅಂತ. ಬೆಲ್ಲದ ರುಚಿಯ ಯಾರಿಗೆ ಗೊತ್ತಿದೆ? ಬಲ್ಲವನೇ ಬಲ್ಲ, ಬೆಲ್ಲದ ರುಚಿಯ ಬೇರೆಯವ್ರಿಗೆ ಏನು ಗೊತ್ತಿರ್ಲಿಕ್ಕೆ ಸಾಧ್ಯ? ನಾವು ಇಲ್ಲಿ ಬಂದಾಗ ಪ್ರಾರಂಭದಲ್ಲಿ ನಾನು ಜನವರಿ 8ಕ್ಕೆ ಬಂದೆ, 30ನೇ ತಾರೀಕು. ಫೆಬ್ರವರಿ 1 ತಿಂಗಳು ಮಾತ್ರ ನಾನು ಜಿಲ್ಲೆಯ ಅಭಿವೃದ್ಧಿ ಕಡೆ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಏಕೆಂದರೆ ಈ ಜಿಲ್ಲೆ ಇರ್ತಕ್ಕಂಥ ವಿಶೇಷತೆಗಳನ್ನು ಮತ್ತು ಈ ಜಿಲ್ಲೆಯ ಜಾನಪದ ಸೊಗಡನ್ನು
ಮತ್ತು ಈ ಜಿಲ್ಲೆಯ ಅಸ್ಮಿತೆಯನ್ನು ಉಳಿಸಿಕೊಂಡು ಹೇಗೆ ನೀವು ಅಭಿವೃದ್ಧಿ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಬರೀ ಅಭಿವೃದ್ಧಿ ಅಂತ ಹೇಳಿ ನೀವು ಒಂದೇ ರೀತಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಬೇಳೆ ಸಾರು ಅದೇ ಮಸಾಲೆ, ಕೋಳಿ ಸಾರು ಅದೇ ಮಸಾಲೆ ಅದೇ ಹೋಗಬಾರ್ದು. ದಕ್ಷಿಣ ಕನ್ನಡದ ಪಾಲಿಸಿನ ನಾನು ಇಲ್ಲಿ ಆಟೋ ಮಾಡಕ್ ಆಗೋದಿಲ್ಲ, ಮೈಸೂರಿನಲ್ಲಿ ಮಾಡಿದ್ದನ್ನ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇರ್ತಕ್ಕಂಥ ಒಂದು ಸ್ಥಳೀಯವಾದಂತಹ ಸಮಸ್ಯೆಗಳೇನು, ಸ್ಥಳೀಯವಾದಂತಹ ಅಗತ್ಯತೆಗಳೇನು, ಸ್ಥಳೀಯವಾಗಿರ್ತಕ್ಕಂಥ ಲಭ್ಯತೆಗಳೇನು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಗೆ ಧಕ್ಕೆ ಬರದೇ ಇರುವಾಗ ಏನ್ ಮಾಡಬಹುದು ಅಂತ ಯೋಚನೆ ಮಾಡುವಾಗ ನನಗೆ ಹೊಡೆದಿದ್ದು, ಈ ಚಾಮರಾಜನಗರ ಇಷ್ಟೊಂದು ಸುಂದರವಾಗಿದೆಯಲ್ಲ, ಇದನ್ನ ಯಾಕೆ ಬ್ರ್ಯಾಂಡ್ ಮಾಡಬಾರ್ದು ಅಂತ. ಚೆಲುವ ಚಾಮರಾಜನಗರನ ಹೊಸ ಕಾನ್ಸೆಪ್ಟ್ ತಂದೆ. ತುಂಬಾ ಜನ ನನಗೆ ಕೇಳಿದ್ರು, ಏನ್ರಿ ನೀವು ಹೇಳ್ತೀರ ಅಷ್ಟೊಂದು ಸುಂದರವಾಗಿದೆಯಾ ಚಾಮರಾಜನಗರ? ಬಂದು ನೋಡಿ, ಸುಂದರವಾಗಿರುವುದಷ್ಟೇ ಅಲ್ಲ, ಎಷ್ಟು ಶಾಂತವಾಗಿದೆ, ಎಷ್ಟು ಸೊಗಸಾಗಿದೆ, ಎಷ್ಟು ಪ್ರಶಾಂತವಾಗಿದೆ. ನಿಮಗೇನಾದ್ರೂ ನೆಮ್ಮದಿ ಅಂತ ಏನಾದ್ರು ಸಿಗ್ಬೇಕಾದ್ರೆ ನಮ್ಮ ಜಿಲ್ಲೆಗೆ ಬನ್ನಿ ಅಂತ ಕರೀತಾ ಇದೆ. ನಿಮಗೆ ಸುಖ ಬೇರೆ ಕಡೆ ಸಿಗ್ಬೋದು, ಸಂತೋಷ ಬೇರೆ ಸಿಗ್ಬೋದು, ಆದ್ರೆ ನೆಮ್ಮದಿ ಬೇಕಾದ್ರೆ ನಮ್ಮ ಜಿಲ್ಲೆಗೆ ಬನ್ನಿ ಅಂತ ಹೇಳ್ತೀನಿ. ನೆಮ್ಮದಿಯ ತಾಣ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಹೇಗೆ ಅಭಿವೃದ್ಧಿ ಮಾಡಬಹುದು, ಇದನ್ನ ಹೇಗೆ ನಾವು ಕೈಗಾರಿಕೆಗಳನ್ನು ತರಬಹುದು, ನಮ್ಮಲ್ಲಿರ್ತಕ್ಕಂಥ ಯುವಕರಿಗೆ ಹೇಗೆ ನಾವು ಅವರ ಉದ್ಯೋಗವನ್ನು ಸೃಷ್ಟಿ ಮಾಡಬಹುದು. ಇವತ್ತಿಗೂ ನಮ್ಮದೇ ನಮ್ಮ ಜಿಲ್ಲೆಯಲ್ಲಿ ಶೇಕಡ ಆಲ್ಮೋಸ್ಟ್ ನಿಮಗೆ ತಿಳಿದಿರಲಿ 37% ಶೇಕಡ ಜನರಿಗೆ ಓದು ಬರಹ ಬರುವುದಿಲ್ಲ. ಅಂದರೆ ನಮ್ಮಲ್ಲಿ ಸುಮಾರು 2.5 ಲಕ್ಷ ಜನ ಇವತ್ತವರೆಗೂ ಶಾಲೆಯ ಮೆಟ್ಟಿಲನ್ನೇ ಹತ್ತಿಲ್ಲ. ಅವ್ರಿಗೆ ನಾನು ಏನು ಮಾಡಬೇಕು, ನನ್ನ ಅಭಿವೃದ್ಧಿ ಅವ್ರಿಗೆ ಹೇಗಿರಬೇಕು ಅನ್ನೋ ಒಂದು ಪರಿಕಲ್ಪನೆ ನಮಗಿರಬೇಕು. ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಯಾರನ್ನೂ ಒಕ್ಕಲೆಬ್ಸೋದಲ್ಲ, ಯಾರಿಗೋ ವಂಚನೆ ಮಾಡೋದಲ್ಲ, ಅಥವಾ ಇನ್ಯಾರಿಗೋ ಇನ್ಯಾವ ರೀತಿಯಾದಂಥ ತೊಂದರೆಗಳನ್ನು ಮಾಡೋದಲ್ಲ. ನಮ್ಮ ಅಭಿವೃದ್ಧಿ ಈ ರೀತಿಯ ಮಾನವೀಯ ನೆಲೆಗಟ್ಟಿನಲ್ಲಿ ಆಗಬೇಕು. ಯಾವ ಅಭಿವೃದ್ಧಿ, ಯಾವ ಒಂದು ಪ್ರಗತಿ ಈ ಮಾನವೀಯ ನೆಲೆಗಟ್ಟಿನಲ್ಲಿ ಆಗ್ತದೆ ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಅನ್ಸ್ಕೊಳ್ಳುತ್ತೆ. ದೇರ್ ಇಸ್ ಆಲ್ವೇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಡೆವಲಪ್ಮೆಂಟ್ ಅಂಡ್ ಪ್ರೋಗ್ರೆಸ್. ವಿ ಆರ್ ಥಿಂಕಿಂಗ್ ಆಫ್ ಡೆವಲಪ್ಮೆಂಟ್. ಈ ಡೆವಲಪ್ಮೆಂಟ್ ಅನ್ನು ಹೇಗಿರಬೇಕು ಅಂದರೆ ಸುಸ್ಥಿರವಾದ ಅಭಿವೃದ್ಧಿಯ ಕಡೆಗೆ ನಮ್ಮ ಚಿಂತನೆಗಳು ಆಲೋಚನೆಗಳಾಗಬೇಕು. ಆ ದಿಕ್ಕಿನಲ್ಲಿ ನೋಡಿದಾಗ ನನ್ನ ಪ್ರಕಾರ ಚಾಮರಾಜನಗರ ಜಿಲ್ಲೆ ಇಟ್ ಈಸ್ ದ ಫ್ಯೂಚರ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಬಹಳಷ್ಟು ಅವಕಾಶಗಳಿದೆ. ತುಂಬ ಜನ ಯಾರು ಇನ್ವೆಸ್ಟರ್ಸ್ಗಳು ನಮ್ಮ ಜಿಲ್ಲೆಯಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನನ್ನ ಹತ್ರ ಮಾತಾಡಿದ್ದಾರೆ. ನಾನು ಈಗ ಹಲವಾರು ಜೊತೆಯಲ್ಲಿ ಜನರ ಜೊತೆಯಲ್ಲಿ ಮಾತಾಡಿದ್ದೀನಿ. ಮತ್ತು ಹೇಗೆ ನಾವು ಅಭಿವೃದ್ಧಿ ಮಾಡಬಹುದು, ನಮ್ಮ ಪ್ರವಾಸೋದ್ಯಮವನ್ನು ಹೇಗೆ ತರಬಹುದು, ನಮ್ಮಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಯಾತ್ರಾ ಸ್ಥಳಗಳಿದೆ, ಪ್ರೇಕ್ಷಣೀಯ ಸ್ಥಳಗಳಿದೆ, ಅವೆಲ್ಲವೂ ಕೂಡ ವಿಶೇಷವಾಗಿ ಅರಣ್ಯದಲ್ಲಿದೆ, ಎಲ್ಲ ರಕ್ಷಿತ ಅರಣ್ಯಗಳಲ್ಲಿದೆ, ಇದನ್ನು ಹೇಗೆ ತರಬಹುದು, ನಮ್ಮಲ್ಲಿರ್ತಕ್ಕಂಥ ಮಲೇಶ್ವರ ಬೆಟ್ಟನ ಹೇಗೆ ಡೆವಲಪ್ ಮಾಡಬೇಕು, ಬಿಳಿಗಿರಂಗನ ಬೆಟ್ಟನ ಹೇಗೆ ಡೆವಲಪ್ ಮಾಡಬೇಕು, ದರ್ಗಾನ ಹೇಗೆ ಡೆವಲಪ್ಮೆಂಟ್ ಮಾಡ್ತೀರಿ, ಬರಚುಕ್ಕಿನ ಹೇಗೆ ಬಳಸ್ಕೋತೀರಿ, ಅಥವಾ ವಿನೋದ್ ಗೋಪಾಲ ಸ್ವಾಮಿ ಬೆಟ್ಟನ ಹೇಗೆ ಬಳಸ್ತೀರಿ, ಬಂಡೀಪುರನ ಹೇಗೆ ಬಳಸ್ತೀರಿ, ಇವೆಲ್ಲವೂ ಕೂಡ ಹೇಗಾಗಬೇಕು ಅಂದರೆ ನಾನು ಹಿಂದೆ ಹೇಳಿದ್ದೀನಿ, ಇದು ಇಕೋ ಏನೋ ಫ್ರೆಂಡ್ಲಿ ಟೂರಿಸಂ ಆಗಬೇಕು. ಅಂದರೆ ಪರಿಸರ ಪ್ರೇಮಿ, ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಆಗಬೇಕು. ಅದರ ಜೊತೆಯಲ್ಲಿ ಈ ಎಲ್ಲ ದೇವಸ್ಥಾನಗಳು, ಈ ಎಲ್ಲ ಯಾತ್ರಾ ಸ್ಥಳಗಳು ಕಾಡಿನಲ್ಲಿ ಇರುವುದರಿಂದ ಸ್ಪಿರಿಚುವಲ್ ಎಕೋ ಟೂರಿಸಂಗೆ ಬಹಳ ವಿಶೇಷವಾದಂಥ ಒಂದು ಮಹತ್ವವನ್ನು ನೀವು ಕೊಡ್ಬೋದು. ನಾನು ಧಾರ್ಮಿಕ ಒಂದು ಪ್ರವಾಸೋದ್ಯಮದ ಬಗ್ಗೆ ಹೇಳ್ತಾ ಇಲ್ಲ, ಆಧ್ಯಾತ್ಮಿಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆಧ್ಯಾತ್ಮಿಕ ಮತ್ತು ಪರಿಸರ ಸ್ನೇಹಿ ಪ್ರವಾಸೋದ್ಯಮಕ್ಕೆ ಇಲ್ಲಿ ಬಹಳ ವಿಪುಲವಾದಂಥ ಅವಕಾಶಗಳಿದೆ. ನಾವು ಮನಸ್ಸನ್ನು ಮಾಡಬೇಕು. ಹಾಗೆ ನಮ್ಮ ಜಿಲ್ಲೆ ನಿಮಗೆಲ್ಲ ಗೊತ್ತು, ಇಡೀ ಜಗತ್ತಿನಲ್ಲಿಯೇ ಬ್ಲ್ಯಾಕ್ ಗ್ರಾನೈಟ್ಗೆ ಪ್ರಸಿದ್ಧಿಯಾಗಿದೆ. ಬ್ಲ್ಯಾಕ್ ಗ್ರಾನೈಟ್ಗೆ ಪ್ರಸಿದ್ಧಿಯಾಗಿರುವ ಈ ಜಿಲ್ಲೆನಲ್ಲಿ ಇವತ್ತು ನಮ್ಮಲ್ಲಿ ಪಾಲಿಶಿಂಗ್ ಅನ್ನು ಕಟ್ಟಿಗಂತಕ್ಕಂಥ ಇಂಡಸ್ಟ್ರಿಯನ್ನು ಡೆವಲಪ್ ಮಾಡುವ ಅವಕಾಶ ಇದೆ. ಇವತ್ತು ಸೂರತ್ ಅಂತಕ್ಕಂಥ ಒಂದು ಸಣ್ಣ ಒಂದು ನಗರ, ಅಲ್ಲಿ ಡೈಮಂಡ್ ಇಲ್ಲ. ಡೈಮಂಡ್ ಎಲ್ಲ ಆಫ್ರಿಕಾದಿಂದ ತರ್ತಾರೆ, ಅಮೆರಿಕಾದಿಂದ ತರ್ತಾರೆ, ಆಸ್ಟ್ರೇಲಿಯಾ ತರ್ತಾರೆ. ಆದರೆ ಸೂರತ್ ಯಾತಕ್ಕೆ ಪ್ರಸಿದ್ಧಿ ಅಂತ ಪಡೆದಿದ್ದರೆ ಪಾಲಿಶಿಂಗ್ ಅಂಡ್ ಕಟ್ಟಿಂಗ್ ಆಫ್ ಡೈಮಂಡ್ಗೆ ಫೇಮಸ್ ಆಗಿದೆ. ಇಡೀ ಜಗತ್ತಿನಲ್ಲೇ ಅಷ್ಟು ಫೇಮಸ್ ಆಗಿರ್ತಕ್ಕಂಥ ಒಂದು ನಗರ ಆ ಕಾರಣಕ್ಕಾಗಿಲ್ಲ. ಅದೇ ಥರ ನಮ್ಮ ಚಾಮರಾಜನಗರ ಜಿಲ್ಲೆಯನ್ನ ಗ್ರಾನೈಟ್ನಲ್ಲಿ ಕಟ್ಟಿಂಗ್ ಅಂಡ್ ಪಾಲಿಶಿಂಗ್ ಯಾಕೆ ನೀವು ಬಳಸಲಿಕ್ಕೆ ಅವಕಾಶ ಇಲ್ಲ? ದೊಡ್ಡ ಕೈಗಾರಿಕೆಯನ್ನೇ ಮಾಡಬಹುದು. ಮತ್ತೆ ಇನ್ನೊಂದು ಹೇಳಿದೆ ನಾನು ನಿಮಗೆ, ನಮ್ಮ ಜಿಲ್ಲೆಯಲ್ಲಿ ನಾನು ಆಗಲೇ ಹೇಳಿದಂಗೆ ಅಕ್ಷರಸ್ಥರ ಸಂಖ್ಯೆ ಕಡಿಮೆ, ಹಾಗೆ ಸ್ಕಿಲ್ಡ್ ಪಾಪ್ಯುಲೇಷನ್ ಕಡಿಮೆ, ಸೆಮಿ ಸ್ಕಿಲ್ಡ್ ಮತ್ತು ಸ್ಕಿಲ್ ಇಲ್ಲದೇ ಇರತಕ್ಕಂಥ ಜನ ಇರೋದ್ರಿಂದ ಮತ್ತು ಮಹಿಳೆಯರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ಗಳನ್ನು ನಾವು ಎನ್ಕರೇಜ್ ಮಾಡಬಾರ್ದು. ನನ್ನ ಪ್ರಕಾರ ಬಂಡವಾಳ, ದೊಡ್ಡ ದೊಡ್ಡ ಬಂಡವಾಳ ಹಾಕಬಾರ್ದು, ಅದ್ರ ಬದಲು ಲೇಬರ್ ಇಂಟೆನ್ಸಿವ್ ತರಬೇಕು. ಹೇಗೆ ತರೋಕ್ಕೆ ಸಾಧ್ಯ ಅಂದರೆ, ಉದಾಹರಣೆಗೆ ನಾನು ಪಕ್ಕದ ತಮಿಳ್ನಾಡಿನಲ್ಲಿ ನಿಮಗೆ ತಿರುಪೂರ್ ಅಂತ ಇದ್ದೀನಿ. ತಿರುಪೂರ್ನಲ್ಲಿ ಯಾತಕ್ಕಾಗಿ ಫೇಮಸ್ ಇದೆ, ಅದು ಟೆಕ್ಸ್ಟೈಲ್ಗೆ ಭಾಳ ಫೇಮಸ್ ಇದೆ. ನಮಗೆ ಪಕ್ಕದಲ್ಲೇ ಇರ್ತಕ್ಕಂಥ ತಿರುಪೂರು ಅಷ್ಟು ಫೇಮಸ್ ಆಗಿರುವಾಗ ಚಾಮರಾಜನಗರವನ್ನು ನಾನು ಹಿಂದೆ
ಟೆಕ್ಸ್ಟೈಲ್ ಕಮಿಷನರ್ ಆಗಿದ್ದಾಗ ಒಂದು ಪಾಲಿಸಿ ಮಾಡಿದ್ದೆ. ಪಾಲಿಸಿ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಚಾಮರಾಜನಗರ ಜಿಲ್ಲೆಯನ್ನು ಈ ನಿಟ್ ವೇರ್ ಹಬ್ ಆಗಿ ಮಾಡಬೇಕು ಅಂತ. ಟೆಕ್ಸ್ಟೈಲ್ ಹಬ್ ಅಲ್ಲ, ನಿಟ್ ವೇರ್ ಹಬ್. ನಿಟ್ ವೇರ್ ಹಬ್ ಅಂತಂದ್ರೆ ಈ ಟಿ ಶರ್ಟ್ಸ್ಗಳು ಮಾಡುವಂಥದ್ದು, ಬನಿಯನ್ ಮಾಡುವಂಥದ್ದು, ಈ ಥರ ಇದನ್ನು ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ನಮ್ಮ ಈ ಚಾಮರಾಜನಗರ ಜಿಲ್ಲೆ ತಮಿಳ್ನಾಡಿಗೆ ಹತ್ತಿರ ಇರೋದ್ರಿಂದ ರಾ ಮೆಟೀರಿಯಲ್ಸ್ಗಳು ಮತ್ತು ಸಾಗಣೆ ಮಾಡೋಕ್ಕೆ ಅನುಕೂಲ ಆಗಿರೋದ್ರಿಂದ ಬದನ್ ಗುಪ್ಪೆತ್ರಿ ಈಗಾಗಲೇ ನಾವು 1500ಕ್ಕೂ ಹೆಚ್ಚು ಭೂಮಿಯನ್ನು ಇಂಡಸ್ಟ್ರೀಸ್ಗೋಸ್ಕರ ಖರೀದಿ ಮಾಡಿರೋದ್ರಿಂದ ಅದು ಕೈಗಾರಿಕೆಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಬಹಳ ಪ್ರಶಸ್ತವಾಗಿದೆ. ಅದರಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಉದ್ಯೋಗವನ್ನು ಸೃಷ್ಟಿ ಮಾಡಬಹುದು. ಈ ರೀತಿ ನಾವು ಯಾವುದೇ ಒಂದು ಪ್ಲಾನ್ ವಿದ್ಯಾಭ್ಯಾಸ ಶಿಕ್ಷಣದ ಕೊರತೆ ಇದ್ರೂ ಇಂತಹ ಉದ್ಯೋಗಾವಕಾಶದ ಮೂಲಕ ಸ್ವಾವಲಂಬನೆ ಮಾಡಿಕೊಡಿ. ಅವ್ರು ಕೈಗೆ ದುಡಿಯೋ ಕೈಗೆ ಒಂದು ಕೆಲಸ ಕೊಡಿ. ಗೌರವಯುತವಾಗಿ ಘನತೆಯನ್ನು ಬದುಕಲಿಕ್ಕೆ ನಾವು ದಾರಿ ಮಾಡಿಕೊಟ್ಟಿದ್ದೆ ಆದರೆ ಪ್ರಾಯಶಃ ಅಂತಹ ಒಂದು ಅಭಿವೃದ್ಧಿ ಕಡೆಗೆ ನಾವೆಲ್ಲ ಯೋಚನೆ ಮಾಡಬೇಕು. ನಮ್ಮ ಒಂದು ಯೋಚನೆ ಮತ್ತು ನಮ್ಮ ಒಂದು ಏನು ಯೋಜನೆ ಮತ್ತು ನಾವೇನು ಮಾಡಿಕೊಟ್ಟಿದ್ದೀವಿ ಆ ದಿಕ್ಕಿನಲ್ಲಿ ನಾವು ಮಾಡ್ತೀವಿ. ಇದಕ್ಕೆ ಪೂರಕವಾಗಿ ಮಾಧ್ಯಮಗಳು ಹೇಗೆ ಸಹಾಯಕಾರಿಯಾಗಿ ತಮ್ಮ ಜೊತೆಗೆ ಮಾಧ್ಯಮ ಬಹಳ ದೊಡ್ಡ ಪಾತ್ರವನ್ನು ವಹಿಸಬಹುದು. ಸಾರ್ವಜನಿಕರಲ್ಲಿ ಹೆಚ್ಚು ಹೆಚ್ಚು ಜಾಗೃತಿಯನ್ನು ಮೂಡಿಸಬೇಕು, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರನ್ನ. ಅದರಲ್ಲೂ ಈಗ ಯಾರಿಗೆ SSLC ಡ್ರಾಪ್ಔಟ್ಸ್ ಇರ್ತಾರೆ, ಆಮೇಲೆ ಮುಂದೆ ಓದಿರೋದಿಲ್ಲ ಅಂಥವ್ರನ್ನ ನಾವು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಿಗೆ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಮತ್ತು ಯಾರೆಲ್ಲ ನಮ್ಮಲ್ಲಿ ಈ ಉದ್ಯೋಗದ ಬಗ್ಗೆ ಆಸಕ್ತರನ್ನು ಆಹ್ವಾನಿಸ್ತಕ್ಕಂಥದ್ದು. ಅದು ಮಾಧ್ಯಮಗಳು ಹೇಗೆ ಅದಕ್ಕೆ ಪೂರಕವಾಗಿ ನಿಮ್ಮ ಜೊತೆ ಕೈ ಜೋಡಿಸಬಹುದು, ಇಲಾಖೆ ಜೊತೆ ಕೈ ಜೋಡಿಸಬಹುದು, ಮತ್ತು ಅಥವಾ ಮಾಧ್ಯಮವನ್ನು ಸಮರ್ಪಕವಾಗಿ ಅಥವಾ ಪತ್ರಿಕೆಗಳನ್ನು ಸಣ್ಣ ಪತ್ರಿಕೆಗಳನ್ನು ಅಥವಾ ಜಿಲ್ಲಾ ಮಟ್ಟದ ಪತ್ರಿಕೆಗಳನ್ನು, ಯಾಕೆ ಅಂತಂದ್ರೆ ಒಂದು ಸ್ಥಳೀಯ ಪತ್ರಿಕೆ ಅಂತ ಅಂದ್ಕೊಂಡ್ರೆ ಸ್ಥಳೀಯ ಶಾಸಕರಿದ್ದಂತೆ ಇದೆ, ಸ್ಥಳೀಯ ಜನಪ್ರತಿನಿಧಿ ಇದ್ದಂತೆ ಇದೆ. ಹಾಗಾಗಿ ಅವರನ್ನು ಬಳಸ್ಕೊಂಡು ಹೇಗೆ ಜಿಲ್ಲೆಯನ್ನು ಮತ್ತಷ್ಟು ಅಭಿವೃದ್ಧಿ ವಿಕಾಸದತ್ತ ಹೊರಡೋದು ಮಾಡ್ಬೋದು. ಯಾಕೆಂದರೆ ನೋಡಿ, ನೀವಾಗಲೂ ಒಂದು ಒಳ್ಳೆಯ ಮಾತು ಹೇಳ್ತೀನಿ. ಸ್ಥಳೀಯ ಪತ್ರಿಕೆಗಳು ನನ್ನ ಪ್ರಕಾರ ಭಾಳ ಭಾಳ ಪವರ್ಫುಲ್ ಆಗಿರ್ತವೆ. ಮತ್ತು ಯಾಕೆ ಪವರ್ಫುಲ್ ಆಗಿದೆ ಅಂದರೆ ದೇ ಆರ್ ದಿ ಒಪಿನಿಯನ್ ಮೇಕರ್ಸ್. ಸಾರ್ವಜನಿಕರು ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಅದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡೋದಲ್ಲದೆ ಅದನ್ನು ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ ಈ ನಮ್ಮ ಪತ್ರಿಕೆಗಳಿಗಿದೆ. ಇವತ್ತು ಸ್ಥಳೀಯ ಪತ್ರಿಕೆಗಳು ಎಷ್ಟು ಮಟ್ಟಿಗೆ ಪವರ್ಫುಲ್ ಆಗಿದೆ ಅಂತ ನಮಗೆಲ್ಲರೂ ಗೊತ್ತಿದೆ. ಅದನ್ನು ಬಳಸ್ಕೊಂಡಿದ್ದಾದರೆ ಪ್ರಾಯಶಃ ನಾವು ಮಾಧ್ಯಮದ ಸಹಕಾರವನ್ನು ಕೂಡ ತೆಗೆದುಕೊಂಡು ಸಾರ್ವಜನಿಕರಲ್ಲಿ ಹೆಚ್ಚು ಜಾಗೃತಿಯನ್ನು ಮೂಡಿಸಿ ಮತ್ತು ಹೊರಗಡೆ ಬರ್ತಕ್ಕಂಥ ಇನ್ವೆಸ್ಟರ್ಸ್ಗಳನ್ನು ನಾವು ಅವ್ರನ್ನ ಆಹ್ವಾನಿಸ್ಕೊಂಡು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಮಾಧ್ಯಮ ಕೂಡ ಇದಕ್ಕೆ ಸಹಕರಿಸ್ತಾರೆ ಅಂತ ನನ್ನ ನಂಬಿಕೆ ಕೂಡ ನನಗಿದೆ. ಬಹಳಷ್ಟು ವಿಚಾರಗಳನ್ನು ಇದುವರೆಗೆ ಚರ್ಚೆ ಮಾಡಿದ್ದಕ್ಕೆ ಅವಕಾಶಗಳನ್ನು ಕಲ್ಪಿಸ್ಕೊಂಡಿದ್ವಿ. ಚಾಮರಾಜನಗರ ನಿಜಕ್ಕೂ ಕೂಡ ಬಹಳಷ್ಟು ಬೆಳವಣಿಗೆ ಹೊಂದುತ್ತಿರುವಂತಹ ಜಿಲ್ಲೆ. ಮಾಧ್ಯಮದ ಮೂಲಕ ಜನರ ಸರ್ವತೋಮುಖ, ಕೊನೆಯ ಪ್ರಶ್ನೆ, ಜನರ ಸರ್ವತೋಮುಖ ವಿಕಾಸಕ್ಕೆ ಪತ್ರಿಕೆ ಅಥವಾ ಮಾಧ್ಯಮ ಹೇಗೆ ಕೆಲಸ ಮಾಡಬೇಕು ಅನ್ನುವಂತಹದನ್ನು ತಮ್ಮಿಂದ ನಿರೀಕ್ಷೆ. ಹೀಗೆ ಮಾಡಿದ್ರೆ ಹೌದು ನಿಜಕ್ಕೂ ಕೂಡ ಮಾಧ್ಯಮಕ್ಕೂ ಗೌರವ, ಸಮಾಜಕ್ಕೂ ಗೌರವ, ಪತ್ರಿಕೆಗೂ ಗೌರವ, ಮತ್ತು ಎಲ್ಲರಿಗೂ ಒಟ್ಟಾರೆ ಗೌರವ ತಂದು ಕೊಡುವಂಥ ಇವೆಲ್ಲವೂ ಒಟ್ಟೊಟ್ಟಿಗೆ ನಡೆಯುವಂತಹ ಸಂಪರ್ಕ ಇರುವಂತಹ ಸರಪಳಿ ಇರುವಂತ ಸಮಾಜ ಇರ್ಬೋದು, ಪತ್ರಿಕೆ ಇರ್ಬೋದು, ಪತ್ರಿಕೋದ್ಯಮ ಇರ್ಬೋದು, ಪತ್ರಕರ್ತ ಇರ್ಬೋದು, ಆಡಳಿತ ವ್ಯವಸ್ಥೆಗಳಿರ್ಬೋದು, ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಪತ್ರಿಕೆಗಳು ಒಂದು ಸಮಾಜವನ್ನು ಆದರ್ಶದಾಯಕವಾಗಿ ಬೆಳೆಸೋದಕ್ಕೆ ಹೇಗೆ ಕೆಲಸವನ್ನು ಮಾಡಿದ್ರೆ ಬಹುಶಃ ಮತ್ತಷ್ಟು ಅಪೇಕ್ಷಿತ ಫಲಿತಾಂಶವನ್ನು, ನಿರೀಕ್ಷಿತ ಫಲಿತಾಂಶವನ್ನು ಪಡೆದುಕೊಂಡು ಯಾವುದೇ ಕ್ಷೇತ್ರವನ್ನಾದರೂ ಕೂಡ ಪ್ರಗತಿದಾಯಕವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆಗಳಾಗ್ತದೆ ಅನ್ನುವಂತಹ ನಂಬಿಕೆ ನಮಗೂ ಕೂಡ ಇದೆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋದು. ಆದ್ದರಿಂದ ಮಾಧ್ಯಮಕ್ಕೆ ಇಂದು ನೀವು ಜಿಲ್ಲೆಯ ಬೆಳವಣಿಗೆ ದೃಷ್ಟಿಯಿಂದ ಇರ್ಬೋದು ಅಥವಾ ಬೇರೆ ದೃಷ್ಟಿಯಿಂದ ಇರ್ಬೋದು ಹೇಗೆ ಅವರ ಕೆಲಸ ಮಾಡ್ತಾ ಹೋದರೆ ಅನುಕೂಲ ಆಗಬಹುದು ಅಂತ ನಿರೀಕ್ಷೆ. ನನ್ನ ಪ್ರಕಾರ ಎರಡು, ಒಂದು ಮಾಧ್ಯಮದ ಮೌಲ್ಯಗಳೇನಿದೆ, ಪತ್ರಿಕಾ ರಂಗದ ಮೌಲ್ಯ ಏನಿದೆ, ಆ ಮೌಲ್ಯವನ್ನು ಕಾಪಾಡ್ಕೊಳ್ಬೇಕು. ಅದು ಪ್ರತಿಯೊಬ್ಬ ಪತ್ರಕರ್ತನ ಕೆಲಸವೂ ಮತ್ತು ಜವಾಬ್ದಾರಿ ಕೂಡ. ಆ ಮೌಲ್ಯವನ್ನು ಕಾಪಾಡಿಕೊಳ್ಳೋದ್ರ ಮೂಲಕ ಪತ್ರಿಕಾ ರಂಗದ ಘನತೆಯನ್ನು ಸಹಜವಾಗಿ ಅದು ಎತ್ತಿ ಹಿಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾನು ನಿರೀಕ್ಷೆ ಮಾಡೋದು ಒಬ್ಬ ಅಧಿಕಾರಿಯಾಗಿ ಮತ್ತು ನಮ್ಮ ಜಿಲ್ಲೆಯ ಒಂದು ಮುನ್ನೋಟವನ್ನು ಗಮನದಲ್ಲಿಟ್ಟುಕೊಂಡು ನಾನು ಮಾತಾಡೋದಾದರೆ ಪತ್ರಿಕೋದ್ಯಮ ವಿಶೇಷವಾದಂಥ ಆಸಕ್ತಿಯನ್ನು ಹೆಚ್ಚು ಒಂದು ಹೊತ್ತನ್ನು ಯಾರಿಗೆ ಕೊಡಬೇಕು ಅಂದರೆ ಡೆವಲಪ್ಮೆಂಟ್ ಜರ್ನಲಿಸಮ್ ಕಡೆ ಕೊಡಬೇಕು. ಇವತ್ತು ನಾವು ಜರ್ನಲಿಸಮ್ನ ನೋಡ್ತಾ ಇದ್ದಾಗ ಆ ಜರ್ನಲಿಸಮ್ನಲ್ಲಿ ಎಲ್ಲೋ ಡೆವಲಪ್ಮೆಂಟು ಸೈಡ್ಲೈನ್ ಆಗೋಗಿದೆಯೋ ಅಂತ ಅನ್ನಿಸ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ದಯಮಾಡಿ ಒಂದು ಮೇಲ್ಪಂಕ್ತಿ ಹಾಕ್ಕೊಳ್ಳಿ.
ಹಲವಾರು ಸಣ್ಣ ಸಣ್ಣ ಪತ್ರಿಕೆಗಳಿದೆ. ಯಾಕೆಂದರೆ ಇಂಥ ಒಂದು ಜಿಲ್ಲೆಯಲ್ಲಿ ಪತ್ರಿಕೆ ನಡೆಸೋದೇ ಭಾಳ ಕಷ್ಟ. ಜನರ ಒಂದು ಸಹಕಾರ ಬೇಕು, ಜನರ ಒಂದು ಪೇಟ್ರೋನೇಜ್ ಬೇಕು, ಭಾಳ ಭಾಳ ಕಷ್ಟ, ಭಾಳ ಕಷ್ಟ. ನನಗಂತೂ ನನಗೆ ಇಷ್ಟೊಂದು ಪತ್ರಿಕೆಗಳು ಈ ಜಿಲ್ಲೆಯಲ್ಲಿ ಹೇಗಿದೆ, ಇವರು ಹೇಗೆ ಸರ್ವೇವ್ ಆಗ್ತಿದ್ದಾರೆ ಅನ್ನೋದೇ ನನಗೆ ಚಿದಂಬರ ರಹಸ್ಯವಾಗಿದೆ. ಆದರೂ ಕೂಡ ನಾನು ನನ್ನ ಎಲ್ಲ ಜಿಲ್ಲೆಯ ಪತ್ರಿಕಾ ಮಿತ್ರರಲ್ಲಿ ಒಂದು ಭಾಳ ದೊಡ್ಡ ನನ್ನ ಗೌರವ ಇದೆ. ಯಾಕೆಂದರೆ ಎಷ್ಟೇ ಅಡೆತಡೆಗಳಿದ್ದರೂ ಇದರಿಂದ ಏನೂ ಲಾಭದಾಯಕ ಇಲ್ಲದಿರೋದು ಕೂಡ ಪತ್ರಿಕೆಗೋಸ್ಕರ ಜನರಲ್ಲಿ ಒಂದಷ್ಟು ಜಾಗೃತಿ ಮೂಡಿಸಬೇಕು. ಪತ್ರಿಕೋದ್ಯಮವನ್ನು ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ತಾ ಇದ್ದಾರಲ್ಲ, ಆ ಕಾರಣಕ್ಕಾಗಿ ನನಗೆ ಅವ್ರ ಬಗ್ಗೆ ಗೌರವ ಇದೆ. ನಿಜಕ್ಕೂ ಬಹಳ ಆರೋಗ್ಯಕರವಾದಂಥ ಬೆಳವಣಿಗೆ. ನನ್ನ ಒಂದು ವಿನಂತಿ ಏನಂದರೆ, ದಯಮಾಡಿ ನಿಮ್ಮ ಜರ್ನಲಿಸಮ್ನಲ್ಲಿ ಬಹುತೇಕ ಒಂದು ಗಳಿಗೆಯನ್ನು, ನಿಮ್ಮ ಸಮಯವನ್ನು ಆದಷ್ಟು ಅಭಿವೃದ್ಧಿ ಪತ್ರಿಕೋದ್ಯಮದ ಕಡೆಗೆ ಇಟ್ಟರೆ ಪ್ರಾಯಶಃ ನಮ್ಮ ಜಿಲ್ಲೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ನಮ್ಮ ಎಲ್ಲ ಪತ್ರಿಕಾ ಸ್ನೇಹಿತರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಎನ್ನುವಂಥ ವಿಶ್ವಾಸ. ಹೌದು, ಅಭಿವೃದ್ಧಿಗೆ ಕೈ ಜೋಡಿಸೋದು ನಮ್ಮ ಪತ್ರಿಕಾ ಧರ್ಮವೂ ಕೂಡ ಹೌದು ಅಂತ ನಾವು ಭಾವಿಸ್ತೇವೆ. ಇದುವರೆಗೆ ಬಹಳಷ್ಟು ವಿಚಾರಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಕಾರ್ಯ ಒತ್ತಡದ ನಡುವೆಯೂ ಕೂಡ ಅಮೂಲ್ಯ ಸಮಯವನ್ನು ಕೊಟ್ಟಿದ್ದಾರೆ. ನಮ್ಮ ಆಹ್ವಾನವನ್ನು ಪುರಸ್ಕರಿಸಿ ಗೌರವಿಸಿ ಇದುವರೆಗೆ ಚಾಮರಾಜ ವಾಹಿನಿಗೆ ತಮ್ಮ ಅನುಭವದ ವಿಚಾರಧಾರೆಗಳನ್ನು ಮತ್ತು ಸಮಾಜದ ಎಲ್ಲ ಮನಸ್ಸನ್ನು ಅರಳಿಸುವಂತಹ ಕೆಲಸ ಕೆರಳಿಸೋದು ನಮ್ಮ ಪತ್ರಿಕೋದ್ಯಮದ ಗುಣ ಅಲ್ಲವೇ ಅಲ್ಲ, ಮನಸ್ಸನ್ನು ಅರಳಿಸಬೇಕು, ಸಮಾಜವನ್ನು ವಿಸ್ತರಿಸಬೇಕು, ವಿಕಾಸಗೊಳಿಸಬೇಕು ಅನ್ನುವಂತಹ ಹಂಬಲವನ್ನು ಹೊತ್ತು ಇದುವರೆಗೆ ಬಹಳಷ್ಟು ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗಾಗಿ ಚಾಮರಾಜನಗರದ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಅಭಿವೃದ್ಧಿ ಜಿಲ್ಲೆಯಾಗಿ ರೂಪುಗೊಳ್ಳಲಿ, ಚಾಮರಾಜನಗರಕ್ಕೆ ಪತ್ರಿಕೋದ್ಯಮ ಬಹುದೊಡ್ಡ ಕಾಣಿಕೆಯನ್ನು ನೀಡುವಂತಾಗಲಿ ಅನ್ನುವಂತಹ ಸದಾಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನನ್ನ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ಅಭಿಮಾನದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಧನ್ಯವಾದಗಳು. ನಮಸ್ಕಾರ.